नमस्ते प्रिय वीक्षकरिगेल्ल शुभ मुंजाने संख्या ज्योतिष नेर प्रसारद कार्यक्रमक्के तमगेल्लरिगू आत्मीयवाद स्वागत। नानु निम्म संख्या ज्योतिषि विजय राज। असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते। ओम शांति शांति शांति। ओम साईराम। ओके वीक्षकरिगे इवत्तिन कार्यक्रमवन्नु प्रारंभ माडिबिडोण। विशेषवागि गुरु ईग ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ, ನಾಳೆ ನಾಳ್ದು ಎರಡು ದಿನ ಇದೆ ಅಲ್ವಾ 20ನೇ ತಾರೀಕಿಗೆ. ಓಕೆ, ಸೊ ಯಾವ್ಯಾವ ರಾಶಿ ಮತ್ತು ಲಗ್ನದವರಿಗೆ ಏನೇನು ಫಲಾಫಲಗಳು ಬರ್ಬೋದು ಅದರ ಬಗ್ಗೆ ಮಾತಾಡಿದ್ದೆ. ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಇವತ್ತು ನಿನ್ನೆ ಮೇಷಲಗ್ನ ಮತ್ತು ಮೇಷರಾಶಿಗೆ ತಕ್ಕ ಮಟ್ಟಿಗೆ ಹೇಳಿಕೊಟ್ಟಿದ್ದೇನೆ. ಇವತ್ತು ಮತ್ತೆ ವೃಷಭಲಗ್ನ ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಫಲಾಫಲಗಳನ್ನು ಆತ ಕೊಡಬಲ್ಲ ಅದರ ಬಗ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಮೇಷರಾಶಿ ಮೇಷಲಗ್ನ ಗೊತ್ತಾಗಿದೆ ನಿಮಗೆ, ಗುರು ಬಂದು 11ನೇ ಮನೆಯಲ್ಲಿ, ಗುರುವಿನಿಂದ ಪರವಾಗಿಲ್ಲ, ಒಳ್ಳೆ ಫಲ ಇದೆ ನಿಮಗೆ. ಓಕೆ, ಬಟ್ ಯಾವುದ್ರಲ್ಲಿ ಜಾಗ್ರತೆ ಮಾಡೋಕ್ಕೂ ಪ್ರಿಕಾಷನ್ ಬೇಕು ನಿನ್ನೇನೆ ಹೇಳಿದ್ದೇನೆ ನಿಮಗೆ. ಸೊ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ವಿಶೇಷತೆ ಹಣಕಾಸಿನ ವಿಚಾರದಲ್ಲಿ ರೈಟಾ, ಸೊ ಎಲ್ಲೊಂದು ಕಡೆ ಹಣಕಾಸಿನ ವಿಚಾರ ನಿಮಗೆ ಮೋಸ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ಅದರ ಬಗ್ಗೆ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಬಾಕಿ ವಿಚಾರಗಳು ಪರವಾಗಿಲ್ಲ, ಯಾಕಂದರೆ ಗುರು ಎಲ್ಲಿದ್ದಾನೆ, ಧನಿಷ್ಠ ನಕ್ಷತ್ರದಲ್ಲಿ ಹೋಗ್ತಾ ಇದ್ದಾನೆ. ಧನಿಷ್ಠ ನಕ್ಷತ್ರ ಬಂದು ನಿಮ್ಮ ಜಾತಕದ 8ನೇ ಮನೆ. 8ನೇ ಮನೆ ಅಂದರೆ ವಿಶೇಷ ರೀತಿಯಲ್ಲಿ ಅನ್ಸೆಸ್ಟರ್ಸ್ ಪ್ರಾಪರ್ಟಿ. ಹಾಗಾದರೆ ಮೊದಲನೇ ರಿಸಲ್ಟೇ ನಿಮಗೆ ಗುರು ಹಿರಿಯಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ಬರುವಂಥದ್ದು ರೈಟ್ ತಾನೆ. ಸೊ ಅದು ನಿಮ್ಮ ಪಾಲಿಗೆ ದಕ್ಕುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ. ಇನ್ನು ಏನಿರುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೋಣ. ಹಲೋ 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 ನಮಸ್ತೆ. ನಮಸ್ತೆ ಸರ್, ನನ್ನ ಗಂಡನ ಬಗ್ಗೆ ಸ್ವಲ್ಪ ಕೇಳಲಿಕ್ಕಿತ್ತು. ಅಮ್ಮ ಮೊದಲು ಹೇಳಿಮ್ಮ, ನೀವು ಎಲ್ಲಿಂದ ಮಾತಾಡ್ತಿದ್ದೀರಿ, ಯಾರು ಮಾತಾಡ್ತಿದ್ದೀರಿ? ನಾನು ಮಂಗಳೂರಿನಿಂದ. ಓಕೆ, ಮಂಗಳೂರಿನಿಂದ. ನನ್ನ ಗಂಡನ ಬಗ್ಗೆ ಮಾತಾಡಿ, ಅವರಿಗೆ ಹುಷಾರಿಲ್ಲ ಹಾಗೆ. ಸೊ ನಿಮ್ಮ ಹೆಸರು ಹೇಳಿಮ್ಮ. ನಂದು ಸುನೀತಾ. ಓಕೆ, ಗಂಡನ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಹೇಳಿಮ್ಮ. ಅವರು ಹುಟ್ಟಿದ 1659 ಮತ್ತೆ ಅವ್ರದ್ದು ಜಾತಕ ಇಲ್ಲ ಸರ್, ಟೈಮಿಂಗ್ಸ್ ಗೊತ್ತಿಲ್ಲ. ಅವರ ಹೆಸರೇನಮ್ಮ? ಗೋಪಾಲ್ ಶೆಟ್ಟಿ. ಓಕೆ, ಎಷ್ಟು ವಯಸ್ಸಾಯ್ತಮ್ಮ ಈಗ? 62. ಸೊ ಈ ವಯಸ್ಸಲ್ಲಿ ಆರೋಗ್ಯ ಸರಿ ಇರ್ತದಂತ ನಿಮ್ಗೆ ಹೇಗೆ ಅನಿಸ್ತದಮ್ಮ? ಸ್ವಲ್ಪ ಮಟ್ಟಿಗೆ ತೊಂದರೆ ಅಂತ ಆಗ್ಬೋದು ತಾನೆ? ವಯಸ್ಸಲ್ವಮ್ಮ, ವಯಸ್ಸಿನ ಪ್ರಕಾರ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುವುದು ಸಹಜ ತಾನೆ. ಅದಕ್ಕೆ ವಿಚಲಿತರಾಗುವಂಥದ್ದು ಏನೂ ಇರುವುದಿಲ್ಲ ಅಲ್ವಾ? ಡಾಕ್ಟರ್ ಸಲಹೆಯನ್ನು ಪಡ್ಕೊಳ್ಳಿ ಅಲ್ವಾ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಡಾಕ್ಟರ್ ಸಲಹೆನೇ ಬೇಕು ಅದಕ್ಕೆ, ಬೇರೆ ಏನು ಕೂಡ ಬೇಕಾಗಿಲ್ಲ. ಯಾಕಂದರೆ ಏಜ್ ವಯಸ್ಸು, ಡಾಕ್ಟರ್ನ ಭೇಟಿ ಮಾಡಿಮ್ಮ, ಡಾಕ್ಟರ್ನ ಭೇಟಿ ಮಾಡಿ ನೀವು ಪರಿಹಾರ ಪಡ್ಕೊಳ್ಳಿಮ್ಮ. ಅವ್ರ ಹತ್ರ ಪರಿಹಾರ ಎಲ್ಲ ಡಾಕ್ಟರ್ ಹತ್ರ ಹೋಗಿದ್ದೇವೆ ಸರ್, 1.5 ವರ್ಷ ಆಯಿತು, ಒಳಗೆ ಇದ್ದಾರೆ ಅವರೀಗ. ಅದು ಅಂದರೆ ನೀವು ಹೇಳೋ ಪ್ರಕಾರ ಅವ್ರಿಗೆ ಅಲ್ಲಿಂದ ಕೂಡ ಮದ್ದನ್ನು ಆಡ್ತಾ ಇಲ್ಲ, ಆ ರೀತಿ ಮಾತಾಡ್ತಿದ್ರ ನೀವು? ಅಂದರೆ ಆ ರೀತಿಯಾಗಿ ಹೇಳ್ತೀರಾ ಗೋಪಾಲ್ ಅವ್ರಿಗೆ? ಅಮ್ಮ ಗೋಪಾಲ್ ಅವ್ರಿಗೆ ಡಾಕ್ಟ್ರ ಮದ್ದು ಕೂಡ ನಾಡ್ತಾನೆ ಇಲ್ಲ, ಅದರಿಂದ ರಿಕವರಿ ಆಗ್ತಾ ಇಲ್ಲ, ಆ ರೀತಿ ಹೇಳ್ತೀರಾ ಅಮ್ಮ? ಏನಾಗಿದೆ ಅವ್ರಿಗೆ ಹೇಳಿ ನನಗೆ. ಒಂದು ಆಪರೇಷನ್ ಆಯಿತು. ಹ್ಞೂ, ಸರಿಮ್ಮ. ಅದು ನಿಮ್ಮ ಮನೆ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಬ್ಲಮ್ಗಳಾಗಿದೆಮ್ಮ, ಈಶಾನ್ಯದ ಭಾಗ. ಅದಕ್ಕೆ ವಾಸ್ತುವಿನಿಂದಲೇ ಪರಿಹಾರ ಮಾಡಬೇಕು, ಬೇರೆ ಪರಿಹಾರ ಆಗಲ್ಲ ಅದಕ್ಕೆ. ಓಕೆನಾ? ಸೊ ವಾಸ್ತು ಬಿಟ್ಟರೆ ಬೇರೆ ನೋಡಿ, ನೀವು ಡಾಕ್ಟರ್ ಪರಿಹಾರ ಒಂದು ಮಾಡ್ಕೊಳ್ತಾ ಇದ್ದೀರಾ, ಡಾಕ್ಟರ್ ಟ್ರೀಟ್ಮೆಂಟ್ ಅದು ಮಾಡ್ಕೊಳ್ತಾರೆ, ಅದು ಓಕೆ. ಈಗ ಅವರಿಗೆ ಸ್ಟ್ರೋಕ್ ಆಗಿದೆ ಅಂದಾಗ ಸ್ಟ್ರೋಕ್ ಎಲ್ಲಿಂದ ಆಗುತ್ತೆ? ಅದು ಮೆಂಟಲ್ ರಿಲೇಟೆಡ್ ಅಲ್ವಾ, ಮೈಂಡ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನರಕ್ಕೆ ಸಂಬಂಧ ದೋಷ ಬಂದರೆ ಸ್ಟ್ರೋಕ್ ಆಗುತ್ತಮ್ಮ. ಅದರ ರಿಲೇಟೆಡ್ ಎಲ್ಲವೂ ಕೂಡ ನಿಮ್ಮ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗದಲ್ಲಿ ತೊಂದರೆ ಇರ್ತದಮ್ಮ. ಸೊ ಅದಕ್ಕೋಸ್ಕರ ಯಾರಾದರೂ ಒಳ್ಳೆ ವಾಸ್ತು ತಜ್ಞರಿದೆ ಅವ್ರನ್ನ ಕರ್ಸ್ಕೊಂಡು ಬಂದು ಟ್ರೀಟ್ ಮಾಡಿಸ್ಕೊಳ್ಳಿಮ್ಮ. ಯಾರಾದರೂ ದಯವಿಟ್ಟು ಅವ್ರಿಗೆ ಗೊತ್ತಿರಬೇಕು ಈ ಪಾಯಿಂಟ್ ತೊಂದರೆ ಆದರೆ ಇಂಥದ್ದೇ ಸಮಸ್ಯೆ ಆಗುತ್ತೆ, ಅವ್ರಿಗೆ ಗೊತ್ತಿರಬೇಕು. ಅಂಥವ್ರು ಬಂದು ಟ್ರೀಟ್ ಮಾಡಿದರೆ ಖಂಡಿತ ಇವರಿಗೆ ಆ ಒಂದು ಸ್ಟ್ರೋಕ್ ಆಗಿದೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿಮ್ಮ. ಬಟ್ ನಾನಂತೂ ಹೇಳಿಕೊಡ್ತೀನಮ್ಮ, ನೀವೇನು ಮಾಡಬೇಕು ಗೊತ್ತಾ, ಟಿವಿ ನೋಡ್ತಾ ಇದ್ರು ನೋಡ್ಕೊಳ್ಳಿ, ಕಣ್ಣಿನ ಭಾಗ ಇದೆಯಲ್ಲ ಈ ಪಾರ್ಟ್, ಈಗ ಗೋಪಾಲ್ ಶೆಟ್ಟಿಯವರ ಕಣ್ಣಿನ ಪಾರ್ಟ್ ಏನುಂಟು ಈ ಪಾರ್ಟ್ ಬೊಂಬೆ ಅಂತ, ಅದನ್ನು ಪ್ರತಿದಿನ ಪ್ರೆಸ್ ಮಾಡಬೇಕಮ್ಮ ಮೇಲೆ. ಓಕೆ, ಆನಂತರ ಸೈಡಲ್ಲಿ. ಓಕೆ, ಆನಂತರ ಕೆಳಗಡೆ ಇದು ಈ ಪಾರ್ಟನ್ನು ಪೂರ್ತಿ ಪ್ರೆಸ್ ಮಾಡಬೇಕಮ್ಮ ಪ್ರತಿದಿನ, ಬೆಳಿಗ್ಗೆ 5 ನಿಮಿಷ, ಸಂಜೆ 5 ನಿಮಿಷ ಮಾಡಬೇಕಮ್ಮ. ಆಗೇನಾಗುತ್ತೆ, ಮೈಂಡ್ಗೆ ಬ್ಲಡ್ ರಿಲೇಟೆಡ್ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಪರ್ಫೆಕ್ಟಾಗಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮೂಮೆಂಟಲ್ಲಿ ಅವರು ಸ್ಟ್ರೋಕ್ ಏನಾಗಿದೆ ಅಮ್ಮ ಅದರಲ್ಲಿ ಚೇತರಿಸಿಕೊಳ್ಳುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ತುಂಬ ಜಾಸ್ತಿ ಅಂತ ಹೇಳಿದೆ. ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಮ್ಮ, ಸ್ವಿಸ್ಟ್ ಅಂತೂ ಮಾಡ್ಕೊಳ್ಳಿ ಅಮ್ಮ, ಒಳ್ಳೆದಾಗಲಿ ತಾಯಿ. ರೈಟಾ? ಓಕೆ ಓಕೆ, ರೈಟ್. ಒಳ್ಳೆದಾಗಲಿ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬ ತುಂಬ ಧನ್ಯವಾದಗಳಮ್ಮ. ರೈಟಾ? ಸೊ ನಾನು ಹೇಳ್ತೀನಲ್ವ, ಸೊ ಇಂಥದ್ದೆಲ್ಲ ಈ ಸ್ಟ್ರೋಕ್ ಈಗ ಆಗ್ತಾ ಇದೆಲ್ಲ ನೋಡಿ, ಅದಕ್ಕೇನೆ ಹೇಳೋದು, ಮನೆಯಲ್ಲಿ ಯಾವತ್ತಿದ್ರು ಕೂಡ ಒಂದು ಸೆನ್ಸಿಟಿವ್ ಪ್ಲೇಸ್ ಇದೆ, ಅದು ಬಂದು ಈಶಾನ್ಯದ ಭಾಗ. ಅದನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆ ತುಂಬ ಜನ ಏನು ಬಯಸ್ತಾರೆ ಅಂದರೆ ಈಶಾನ್ಯದಲ್ಲಿ ಬಾಗಿಲ್ಬೇಕು ಬಾಗಿಲ್ಬೇಕು ಬಾಗಿಲ್ಬೇಕು. ನನಗೆ ಅಂಥ ಜನರನ್ನು ತೋರಿಸಿಕೊಡಿ, ಈಶಾನ್ಯದಲ್ಲಿ ಬಾಗಿಲಿದ್ದುಕೊಂಡು ಬಹಳ ಒಳ್ಳೆ ರೀತಿಯ ಜೀವನವನ್ನು ನಡೆಸ್ತಾ ಇದ್ದಾರೆ, ಸ್ಯಾಟಿಸ್ಫೈಡ್ ಜೀವನ ನಡೆಸಿದ್ರೆ ನನಗೆ ಒಮ್ಮೆ ತೋರಿಸ್ಕೊಡಿಪ್ಪ, ನಾನೊಮ್ಮೆ ಕೈ ಮುಗಿದ್ದಾರೆ. ಯಾಕಂದರೆ ನಿಮ್ಗೆ ಏನಾಗುತ್ತೆ ಗೊತ್ತಾ, ಈಶಾನ್ಯದ ಬಾಗಿಲು ಆ್ಯಕ್ಚುಲಿ ಒಳ್ಳೆ ಫಲ ಕೊಡುವುದೇ ಇಲ್ಲ.
ಗೊತ್ತಾಗಲ್ಲ ಅದು ನಿಮಗೆ ಯಾರಿಗೂ ಗೊತ್ತಾಗಲ್ಲ ಈಶಾನ್ಯದ ಭಾಗ ಈಶಾನ್ಯದಲ್ಲಿ ಕಿಟಕಿ ಇಟ್ಕೊಳ್ಬೇಕು ಬಾಗಿಲು ಇಟ್ಕೊಳ್ಳೋದಲ್ಲ ನೀವೇನು ಮಾಡ್ತೀರಾ ಅಲ್ಲಿ ಮ್ಯಾಟ್ ಹಾಕ್ಕೊಳ್ತೀರಾ ಚಪ್ಪಲೆಲ್ಲ ಅಲ್ಲಿನೇ ಬಿಟ್ಟು ಬರ್ತೀರಾ ಯಾಕಂದರೆ ದೈವ ಮೂಲೆಯಲ್ಲೇ ಚಪ್ಪಲ್ ಬಿಟ್ಟು ಬರ್ತೀರಾ ದೈವ ಮೂಲೆಯಲ್ಲೇ ಪಾದರಕ್ಷೆ ಬಿಟ್ಟು ಬರ್ತೀರಾ ಮ್ಯಾಟ್ ಹಾಕ್ಕೊಳ್ತೀರಾ ಎಲ್ಲ ಕಚರಗಳನ್ನ ಒಳಗೆ ಅಲ್ಲಿಂದಲೇ ತರ್ತೀರಾ ಅಲ್ಲಿ ಒಂದಷ್ಟು ಜನ ಬರ್ತಾರೆ ಹೋಗ್ತಾರೆ ಎಲ್ಲಾದ್ರ ಅಕ್ಕಪಕ್ಕದಲ್ಲೇ ಇಟ್ಕೊಂಡಿರ್ತೀರಾ ಅದು ಎಷ್ಟು ಡಿಸ್ಟರ್ಬೆನ್ಸ್ ಆಯಿತು ನೋಡಿ ನಿಮಗೆ ಗೊತ್ತೇ ಇಲ್ಲದಂಥ ವಿಚಾರ ಇದು ರೈಟ್ ತಾನೆ ನಿಮಗೆ ಗೊತ್ತೇ ಆಗಲ್ಲದ ಎಷ್ಟು ಡಿಸ್ಟರ್ಬೆನ್ಸ್ ಕೊಡ್ತಾ ಉಂಟದ ಅದಕ್ಕೆ ಆಗನೇ ಆಗೋದು ಇಂಥದ್ದೆಲ್ಲ ಸಮಸ್ಯೆಗಳು ರೈಟ್ ತಾನೆ ಈ ಒಂದು ಏನವರು ಪ್ಯಾರಲೈಸಿಸ್ ಸ್ಟಾಕ್ ಅಂತ ಹೇಳೋದು ಇದೆಲ್ಲ ಬರುವುದೇ ಅಲ್ಲಿಂದ ಆ ಸಮಸ್ಯೆಗಳು ರೈಟಾ ಓಕೆ ಅರ್ಥ ಮಾಡಿದೆ ಎಪಿಲೆಪ್ಸಿ ಪ್ರಾಬ್ಲಮ್ ಇರ್ತದೆ ಕೆಲವರಿಗೆಲ್ಲ ಅಂದರೆ ಮತಿ ತಪ್ಪುವಂಥದ್ದು ಅಲ್ವಾ ಪ್ರಜ್ಞೆ ತಪ್ಪು ಅದೆಲ್ಲವೂ ಕೂಡ ಅಲ್ಲಿಂದಲೇ ಬರೋ ಅದಕ್ಕೋಸ್ಕರ ಬಾಗಿಲನ್ನು ಇಡುವಾಗ ಬಹಳ ಜಾಗೃತರಾಗಿರ್ಬೇಕಲ್ವಾ ನೋಡಿ ನೀವು ಎಲ್ಲೇ ಬಾಗಿಲು ಇಟ್ಟುಕೊಂಡು ಒಂದು ಸಮಸ್ಯೆ ಅಂತ ಇದ್ದೇ ಇರ್ತದೆ ಅದು ವಿಷಯ ಬೇರೆ ಬಟ್ ನಾರ್ತ್ ಈಸ್ಟಲ್ಲಿ ಬಾಗಿಲಿಟ್ಟಾಗ ನಿಮಗೆ ಜಾಸ್ತಿನೇ ಸಮಸ್ಯೆ ಇರ್ತದೆ ಕಡಿಮೆ ಅಂತೂ ಆಗಲ್ಲ ಅದು ರೈಟ್ ಯಾಕಂದರೆ ಚಪ್ಪಲ್ ಚಪ್ಪಲ್ ಅಂದ್ರೇನು ಪಾದರಕ್ಷೆ ಅಂದ್ರೇನು ರಿಲೇಟೆಡ್ ಟು ಶನಿ ಅದರಲ್ಲಿ ಎಲ್ಲವೂ ಕೂಡ ಅಲ್ವಾ ಎಲ್ಲೆಲ್ಲರೂ ತಿರುಗಾಡಿ ಬಂದಿರ್ತದೆ ಅಲ್ಲಿ ಇಟ್ಟು ಬಿಟ್ಟಿರ್ತೀರಿ ನೀವು ಅಲ್ವಾ ನಿಮ್ಮ ಮೆಂಟಲ್ ತಾನೇ ಅದು ನಿಮ್ಮ ಮೈಂಡ್ಗೆ ಸಂಬಂಧಪಟ್ಟದ್ದು ವಾಸ್ತುಪುರುಷನ ತಲೆಯ ಭಾಗ ಅದು ಅಲ್ವಾ ಯಾವುದು ನಿಮ್ಮ ನಾರ್ತ್ ಈಸ್ಟ್ ಕೋನ ಹಾಗಾದರೆ ಅದೇ ಡಿಸ್ಟರ್ಬೆನ್ಸ್ ಆದಾಗ ಅಥವಾ ಮನೆಯಲ್ಲಿ ಯಾವ ರೀತಿಯಾದೊಂದು ಎನರ್ಜಿ ಫ್ಲೋ ಆಗ್ಬೋದು ಹೇಳಿ ಅಲ್ವಾ ತೊಂದರೆ ಅಂತೂ ಆಗುತ್ತೆ ತಾನೇ ಸೊ ಇದರಲ್ಲಿ ಸಣ್ಣ ಸಣ್ಣ ವಿಚಾರಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾನು ಇಷ್ಟವರೆಗೆ ನೋಡಿದಲ್ಲಿ ಮನೆಯಲ್ಲಿ ಏನೆಲ್ಲ ಜಗಳ ಮಾಡ್ಕೊಂಡಿರ್ತಾರೆ ಇರಿಟೇಷನ್ ಆಗಿದೆ ಅಥವಾ ನರಕ್ಕೆ ಸಂಬಂಧ ದೋಷ ಬಂದಿದೆ ಪ್ಯಾರಾಲಿಸಿಸ್ ಸ್ಟಾಕ್ ಆಗಿದೆ ಎಪಿಲೆಪ್ಸಿ ಪ್ರಾಬ್ಲಮ್ ಆಗಿದೆ ಅವರಿಗೆ ಸೊ ಅದು ಎಲ್ಲಿಂದ ಬಂದು ನಾರ್ತ್ ಈಸ್ಟಲ್ಲೇ ಬಂದಿದೆ ಜಗಳ ಮಾಡ್ಕೊಳ್ಳೋ ನಾರ್ತ್ ಈಸ್ಟಲ್ಲೇ ಕಸಗಡ್ಡಿಗಳನ್ನು ಹಾಕ್ಕೊಂಡಿರ್ತಾರೆ ಒಂದಷ್ಟು ಡಂಪ್ ಮಾಡ್ಕೊಂಡು ಅವರಿಗೆ ಗೊತ್ತಿರೋದಿಲ್ಲ ನಾರ್ತ್ ಈಸ್ಟ್ ಎಲ್ಲಿ ಉಂಟು ಅಂತ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಓಕೆನಾ ಗೊತ್ತಾಯ್ತು ಈಗ ನಾವು ಬಂದು ಮೇಡಮ್ ಮೇಷರಾಶಿ ಮೇಷಲಗ್ನಕ್ಕೆ ಸಂಬಂಧಪಟ್ಟಿದೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ನಮ್ಮ ಭಾವನ ಅವರ ಬಗ್ಗೆ ಕೇಳಬೇಕು ಓಕೆ ಭಾವನ ಅವರು ಅಂದ್ರೆ ಹೇಗಮ್ಮ ಅದು ನಮ್ದು ಹಸ್ಬೆಂಡ್ ಇದ್ದು ಅಣ್ಣ ಅಥವಾ ಅಷ್ಟು ದೂರ ಎಲ್ಲ ಯಾಕಮ್ಮ ಯಾಕೆ ಅವ್ರು ಫೋನ್ ಮಾಡುವ ಹಾಗಿಲ್ವಾ ಈಗ ನಿಮ್ಗೆ ಏನಾದ್ರು ಹೇಳಿದ್ರೆ ಅದು ಅರ್ಥ ಆಗುತ್ತಮ್ಮ ನಿಮ್ಗೆ ಅಂದ್ರೆ ನಮ್ಗೆ ಅವ್ರ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ನಾ ಸರಿ ಆಗುದಿಲ್ಲಮ್ಮ ನಾನು ಹೇಳಿ ಸರಿ ಒಳ್ಳೆ ಲಕ್ಷಣ ಅಲ್ಲಮ್ಮ ಅಥವಾ ಅವರ ಪತ್ನಿಗೆ ಹೇಳಿ ಫೋನ್ ಮಾಡ್ಲಿಕ್ಕೆ ಅಥವಾ ಅವ್ರಿಗೆ ಖುದ್ದು ಅವರಿಗೆ ಫೋನ್ ಮಾಡ್ಲಿಕ್ಕೆ ಅಥವಾ ಅವ್ರ ಹತ್ರನೇ ಕೊಡಿ ಮತ್ತೆ ಮಾತಾಡ್ತೀನಿ ನಾನು ಹಲೋ 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 ಓಕೆ ಸೊ ಯಾವತ್ತಿಗೆ ನೆನ್ಬಿಟ್ಕೊಳ್ಳಿ ಈ ವಯ ಫೋನ್ ಇದೆಯಲ್ಲ ದಯವಿಟ್ಟು ಯಾರ್ದು ಕೂಡ ಕೇಳಲಿಕ್ಕೆ ಬರಬೇಡಿ ಅಂತ ಹೇಳಿದ್ರೆ ಅದು ಒಳ್ಳೆ ಲಕ್ಷಣದ ಖಂಡಿತ ಅಲ್ಲ ಯಾಕಂದರೆ ಜಾತಕದಲ್ಲಿ ಏನೋ ಒಂದು ಇರ್ತದೆ ಅದನ್ನು ನೀವು ಕೇಳಿಸ್ಕೊಂಡು ಅವ್ರಿಗೆ ಹೇಳ್ತೀರಾ ಆಗೋದಿಲ್ಲ ತಾನೇ ಅದಕ್ಕೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆನಾ ಅದು ತುಂಬ ತಪ್ಪು ತಿಳ್ಕೊಬೇಡಿ ಓಕೆನಾ ಯಾಕಂದ್ರೆ ನಾನು ಹೇಳ್ತೀನಿ ಇಷ್ಟೇ ನೀವು ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿ ಇಷ್ಟರ ಪರಿವಾರದ ಬಗ್ಗೆ ಕೇಳಿ ಯಾರ್ದು ಕೇಳಲಿಕ್ಕೆ ಹೋಗಬೇಡಿ ಅವ್ರು ದೂರದಲ್ಲಿರ್ತಾರೆ ಇನ್ನೇನೋ ಮಾಡ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಸುಮ್ಮನೆ ಹೇಳಿರ್ತಾರೆ ಸುಮ್ಮನೆ ಕೇಳಲಿಕ್ಕೆ ಹೇಳಿರ್ತಾರೆ ಸೊ ನಿಮ್ಮ ಹತ್ರ ಕಾಲ್ ಮಾಡಿಸಿರ್ತಾರೆ ಏನಾಯ್ತು ಈಗ ನಾನೇನೋ ಪರಿಹಾರ ಏನೋ ಅವ್ರು ಮಾಡ್ಕೊಳ್ತಾರೆ ಇಲ್ಲ ತಾನೇ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ದಯವಿಟ್ಟು ಆ ಪ್ರಯತ್ನವನ್ನಂತೂ ಮಾಡಬೇಡಿಪ್ಪ ಅದು ಒಳ್ಳೆ ಲಕ್ಷಣಂತೂ ಖಂಡಿತ ಅಲ್ಲ ಓಕೆನಾ ರೈಟ್ ಗೊತ್ತಾಯ್ತು ಮೇಷಲಗ್ನ ಮೇಷರಾಶಿಯವರಿಗೆ ಗುರು ಎಲ್ಲಿರ್ತಾನೆ ಸೊ ಲಾಭಸ್ಥಾನದಲ್ಲಿ ಗೊತ್ತಾಯ್ತು ನಿಮಗೆ ನಿನ್ನೆಯಿಂದ ಇವತ್ತಿನ ಹೇಳಿದೆ ನಿಮಗೆ ಅದು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಓಕೆ ಕೆಲವರೆಲ್ಲ ಪರಿಹಾರ ಕೇಳಿ ನನಗೆ ಪರಿಹಾರ ಬೇಕಾಗಿಲ್ಲ ಅಂದರೆ ಯಾಕೆ ಗುರು ಲಾಭಸ್ಥಾನದಲ್ಲಿದೆ ಪರಿಹಾರ ಏನು ಮಾಡ್ತೀರಿ ಅಗತ್ಯನೇ ಇಲ್ಲ ನೀವು ಎಲ್ಲಿ ಮೋಸ ಹೋಗ್ತೀರಿ ಅದರಿಂದ ಬಚಾವಾಗಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲಿ ಮೋಸ ಹೋಗಬೇಕಂತ ಇದೆಯಲ್ಲ ಅದಕ್ಕೆ ಬಚಾವಾಗಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಗುರು ಲಾಭಸ್ಥಾನದಲ್ಲಿರುವಾಗ ಅದು ಗುರು ಹಿರಿಯರ ಸ್ಥಾನ ಹಾಗಾದರೆ ನಿಮ್ಮ ಅಕ್ಕ ನಿಮ್ಮ ಅಣ್ಣ ನಿಮ್ಮ ಗುರು ಹಿರಿಯರ ಅವರಿಗೆ ರೆಸ್ಪೆಕ್ಟ್ ಮಾಡಿ ಅವರ ಸೇವೆ ಮಾಡಿ ಅವ್ರಿಗೆ ಏನು ಪ್ರೊವೈಡ್ ಮಾಡಲಿಕ್ಕೆ ಉಂಟು ಅಥವಾ ಅವ್ರಿಗೆ ಏನಾದರೂ ಕೊಡಲಿಕ್ಕೆ ಉಂಟು ಅದನ್ನು ಕೊಟ್ಟು ಬಿಡಿ ಇದೆಲ್ಲ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಯಾವತ್ತಿದ್ರು ಕೂಡ ಯಾಕಂದರೆ ನಿಮಗೆ 11ನೇ ಮನೆ ಗುರು ಇದ್ದಾನೆ 11ನೇ ಮನೆ ಗುರು ಹಿರಿಯರು ನಿಮಗಿಂತ ಮೊದಲೇ ಹುಟ್ಟಿದವರು ನಿಮಗಿಂತ ಮೊದಲೇ ಮಾಡಿಟ್ಟದ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಓಕೆ ಅವ್ರು ಸತ್ತ ನಂತರ ಎಲ್ಲಿಂದ ಬರ್ತದೆ ಅದು 8ನೇ ಮನೆಯಿಂದ ಬರ್ತದೆ ಆ ವಿಷಯ ಬೇರೆ ಬಟ್ ಮೊದಲೇ ಮನೆ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ 11ನೇ ಮನೆಯೇ ಅಲ್ವಾ ಅದು ಬರಬೇಕಾದ್ರೆ 8ನೇ ಮನೆ ಕೆಲಸ ಮಾಡಬೇಕು ಅದು ವಿಷಯ ಬೇರೆ ಅಂತ ಹೇಳಿದೆ ರೈಟ್ ಆಗೋದಾಯ್ತು ಅದಕ್ಕೋಸ್ಕರ ಅವರ ಸೇವೆಯನ್ನು ಮಾಡಿದಾಗ ಅವ್ರಿಗೆ ರೆಸ್ಪೆಕ್ಟ್ ಮಾಡಿದಾಗ ಅವ್ರಿಗೆ ಏನು ಬೇಕೋ ಅದನ್ನು ತಂದುಕೊಟ್ಟಾಗ ನಿಮ್ಮ ಮನೆಯಲ್ಲೇ ಇರ್ಬೋದು ಹೊರಗಿನವ್ರು ಯಾರೇ ಇದ್ದರೂ ಕೂಡ ಆಗ ಏನಾಗುತ್ತೆ ನಿಮ್ಮ 11ನೇ ಮನೆ ಗುರು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಅಲ್ಟಿಮೇಟ್ ರಿಸಲ್ಟನ್ನು ಕೊಡ್ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತೀರಿ ರೈಟ್ ತಾನೆ ಓಕೆನಾ ನೆಕ್ಸ್ಟ್ ಬಂದ್ಬಿಡೋಣ ವೃಷಭ ಲಗ್ನ ವೃಷಭ ರಾಶಿ ರೈಟಾ ವೃಷಭ ಲಗ್ನ ವೃಷಭ ರಾಶಿಗೆ ವಿಶೇಷ ರೀತಿಯಲ್ಲಿ ಗುರು 10ನೇ ಮನೆ 10th ಹೌಸಲ್ಲಿ ಬಂದುಬಿಡ್ತಾನೆ ರೈಟ್ ತಾನೆ ಸೊ 10ನೇ ಮನೆಯಲ್ಲಿ ಗುರು ಇದ್ದಾನೆ ಈಗ ಸೊ 10ನೇ ಮನೆಯಲ್ಲಿ ಗುರು ಇದ್ದಾಗ ಏನಾಯಿತು ಆ್ಯಕ್ಚುಲಿ 10ನೇ ಮನೆ ಗುರು ನೀಚ ಫಲ ಒಳ್ಳೆ ಫಲ ಅಂತೂ ಖಂಡಿತ ಅಲ್ಲ ಯಾಕಂದರೆ ಅಲ್ಲೇನಾಗುತ್ತೆ ಆ ಭಾವಕ್ಕೆ ನೀಚ ಫಲ ಮತ್ತು ರಾಶಿ ಇದೆ ಆ ರಾಶಿಗೆ ಪರವಾಗಿಲ್ಲ ಲಾಭಸ್ಥಾನದ ಫಲ ಓಕೆ ರಾಶಿಗೆ ಲಾಭಸ್ಥಾನದ ಫಲ ಮತ್ತು ಭಾವಕ್ಕೆ ನೀಚ ಫಲ ಅಂತೂ ಕೊಟ್ಟೆಗೊಳ್ಳೋದು ಅದಕ್ಕೋಸ್ಕರ ಗುರು ಯಾವಾಗ 10ನೇ ಮನೆಗೆ ಬರ್ತಾನೆ ಅದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ಗುರು 10ನೇ ಮನೆಯಲ್ಲಿರುವುದು ಗುರು ನಿಮ್ಮ ಜಾತಕದಲ್ಲಿ ಮಕರ ರಾಶಿಯಲ್ಲಿರುವುದು ಒಳ್ಳೆ ಲಕ್ಷಣ ಅಲ್ಲ ಇವರೆಲ್ಲ ಏನು ಗೊತ್ತಾ ಜಾಸ್ತಿ ಹೆಚ್ಚಾಗಿ ಸಾಫ್ಟ್ ನೇಚರ್ ಆಗಿರ್ತಾರೆ ಸಾಫ್ಟ್ ನೇಚರ್ ಇರ್ತಾರೆ ಹೊರಗಡೆಲ್ಲ ಇದ್ದದನ್ನೆಲ್ಲ ಕಳ್ಕೊಂಡು ಬಂದಿರ್ತಾರೆ ಅವ್ರಿಗೆ ಎಷ್ಟೇ ಹೇಳಿದ್ರು ಕೇಳಲ್ಲ ಮನೆಯಲ್ಲಿ ಬೇರೆಯೇ ಇರ್ತಾರೆ ಹೊರಗಡೆ ಬೇರೆಯೇ ಇರ್ತಾರೆ ಹೊರಗಡೆ ಯಾರೇ ಏನು ಹೇಳಿದ್ರು ಅವ್ರಿಗೆ ಟೋಟಲಿ ಸರೆಂಡರ್ ಆಗಿಬಿಡ್ತಾರೆ ಇಂಥದ್ದೆಲ್ಲ ಒಂದು ಸಮಸ್ಯೆ ಅಂತೂ ಬರ್ತದಪ್ಪ ಇಲ್ಲ ಅಂತೇನಿಲ್ಲ ರೈಟ್ ತಾನೆ ಅದಕ್ಕೂ
ಅದಕ್ಕೋಸ್ಕರ ನೋಡಿ ಸಾಫ್ಟ್ ನೇಚರ್ ಬೇಕು ಬೇಡ ಅಂತ ಹೇಳಲ್ಲ ನಾನು ರೈಟ್ ತಾನೆ ವಿಪರೀತ ಸಾಫ್ಟ್ ನೇಚರ್ ಆದಾಗ ಅಲ್ವಾ ನೀವು ಪ್ರತಿಭಟಿಸಲಿಕ್ಕೆ ನಿಮ್ಮಲ್ಲಿ ತಾಕತ್ತೇ ಇಲ್ಲ ಅಂದಾದಾಗ ನಿಮ್ಮನ್ನು ಯಾರಾದರೂ ಬಂದು ದೋಚ್ಕೊಂಡು ಹೋಗ್ತಾರೆ ರೈಟಾ ಗೊತ್ತಾಯ್ತಾ ನಿಮ್ಮನ್ನು ಯಾರಾದರೂ ಬರ್ತಾರೆ ದೋಚ್ಕೊಂಡು ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಅಂತ ಪರಿ ಏನು ಮಾಡ್ತೀರಾ ಈಗ ರೈಟಾ ಸೊ ಅದಕ್ಕೋಸ್ಕರ ತುಂಬ ಸಾಫ್ಟ್ ನೇಚರ್ ಕೂಡ ಬೇಕಾ ಯಾಕಂದರೆ ನೀವು ಪ್ರತಿಭಟನೆ ಮಾಡಲಿಕ್ಕೆ ನಿಮಗಂತೂ ಗೊತ್ತಿರಬೇಕಂದ್ರೆ ಅನ್ನೆಸೆಸರಿ ಪ್ರತಿಭಟನೆ ಅಂತೂ ಖಂಡಿತ ಮಾಡೋದಲ್ಲ ನಿಮ್ಮ ಬಗ್ಗೆ ಯಾರಾದರೂ ವಿಪರೀತ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಸೊ ಆಗ ಪ್ರತಿಭಟಿಸಬೇಕಾಗುತ್ತೆ ವಿಪರೀತ ತೊಂದರೆ ಕೊಡ್ತಾ ಯಾಕಂದರೆ ಪರಮಾತ್ಮ ನಿಮಗೆ ಹಾಕಿ ಕಳಿಸಿದಾನಲ್ಲೋ ಬತ್ತಳಿಕೆ ಹೇಳಿ ಬಾಣಗಳನ್ನು ಯಾವುದೆಲ್ಲ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಈ ಬಾಣಗಳನ್ನು ಹಾಕಿದ್ದಾನೆ ಆ ಮೂಮೆಂಟಲ್ಲಿ ಅದನ್ನು ಪ್ರಯೋಗ ಮಾಡಲೇಬೇಕಾಗುತ್ತೆ ಅನ್ಯಥಾ ನೀವು ಫೇಲ್ಯೂರ್ ಅಂತ ಆಯ್ತು ಲೈಫಲ್ಲಿ ಫೇಲ್ಯೂರ್ ಆಗಿದ್ದೀರಿ ಅದಕ್ಕೋಸ್ಕರ ಯಾವಾಗ ನಿಮಗೆ ಹೊರಗಿನವರು ತುಂಬ ತೊಂದರೆ ಕೊಡ್ತಾರೆ ವಿಪರೀತ ತೊಂದರೆ ಕೊಡ್ತಾರೆ ಯಾವಾಗಲೂ ನಿಮ್ಮ ಬಗ್ಗೆ ಮಾತಾಡ್ತಾರೆ ಸುಮ್ಮನೆ ಅನ್ನೆಸೆಸರಿ ಹೇಳ್ತಾರೆ ಆಗ ಕ್ರೋಧದ ಒಂದು ಬಾಣ ಕೊಟ್ಟಿದ್ದಾನೆ ಅದನ್ನು ಕ್ರೋಧವನ್ನು ಉಪಯೋಗ ಮಾಡಲೇಬೇಕು ಅದು ಮರ್ಯಾದೆಯ ಚೌಕಟ್ಟಿನೊಳಗೆ ಕ್ರೋಧವನ್ನು ಉಪಯೋಗ ಮಾಡಿದರೆ ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತೀರಿ ಏನು ಸಮಸ್ಯೆ ಇಲ್ಲ ರೈಟ್ ತಾನೆ ಓಕೆ ಅದಕ್ಕೋಸ್ಕರ ಬಾಣಗಳನ್ನು ಹಾಕಿ ಕಳಿಸೋಣ ನಿಮಗೆ ಅದು ಗೊತ್ತಿರಲಿಕ್ಕಿಲ್ಲ ಓಕೆ ಎನಿವೇ ಇರಲಿ ಸೊ ಅದಕ್ಕೋಸ್ಕರ ಈ ವೃಷಭ ಲಗ್ನದವರಿಗೆ ವಿಶೇಷವಾಗಿ ಗುರು ಹತ್ತನೇ ಮನೆಯಲ್ಲಿ ಬಂದುಬಿಟ್ಟಿದ್ದಾನೆ ನೇರವಾಗಿ ನಾಲ್ಕನೇ ಮನೆಯನ್ನು ನೋಡ್ತಾ ಇದ್ದಾನೆ ಅಂತ ವಿಶೇಷ ರೀತಿಯಲ್ಲಿ ಆನಂತರ ಗುರು ಯಾರು ಈ ಜಾತಕಕ್ಕೆ ಗುರು ಬಂದು ಈ ಜಾತಕಕ್ಕೆ ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿ ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಆತ ಏನು ಮಾಡ್ತಾನೆ ದಶಮದಲ್ಲಿ ಇದ್ದುಕೊಂಡು ನಿಮ್ಮ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಹಾಗಾದರೆ ಕಾರ್ಯಕ್ಷೇತ್ರದಲ್ಲೂ ಒಂದು ಚೇಂಜಸ್ ಬರ್ಬೋದಾ ಡೆಫಿನೆಟ್ ಆಗಿ ಓಕೆನಾ ಕಾರ್ಯಕ್ಷೇತ್ರ ಇಷ್ಟೋರಿಗೇನು ಕಾರ್ಯಕ್ಷೇತ್ರ ಸಿಗಲಿಲ್ಲ ಕೆಲಸ ಸಿಗಲಿಲ್ಲ ಕೆಲಸ ಇಲ್ಲಿ ಪ್ರಾಬ್ಲಮ್ ಆಯಿತು ಇನ್ನೇನು ಆಗಬೇಕು ಇಂಕ್ರಿಮೆಂಟ್ ಆಗಿಲ್ಲ ಸಂಬಳ ಹೆಚ್ಚಾಗಲಿಲ್ಲ ಡೆಫಿನೆಟ್ ಆಗಿ ನಿಮಗೆ ಅದರಲ್ಲೆಲ್ಲವೂ ಕೂಡ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದಪ್ಪ ಕಾರ್ಯಕ್ಷೇತ್ರ ವಿಶೇಷ ಕಾರ್ಯಕ್ಷೇತ್ರ ಯಾಕಂದರೆ ಯಾಕೆ ಅದು ಕಾರ್ಯಕ್ಷೇತ್ರ ಇನ್ಫ್ಲುಯೆನ್ಸ್ ಆಯಿತು ಯಾಕಂದರೆ ಗುರು ಕಾರ್ಯಕ್ಷೇತ್ರದಲ್ಲಿ ಬಂದುಬಿಟ್ಟಿದ್ದಾನೆ ಅದಕ್ಕೆ ಕಾರ್ಯಕ್ಷೇತ್ರ ಇನ್ಫ್ಲುಯೆನ್ಸ್ ಆಯ್ತು ಈಗ ಹಾಗಾದರೆ ಕಾರ್ಯಕ್ಷೇತ್ರ ಇನ್ಫ್ಲುಯೆನ್ಸ್ ಆದಾಗ ಯಾರಿಗೆಲ್ಲ ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಇಷ್ಟೋರಿಗೆ ಕಾರ್ಯಕ್ಷೇತ್ರದಲ್ಲಿ ಅಡೆತಡೆ ಇದೆ ಅಬ್ಸ್ಟಕಲ್ಸ್ ಇದೆ ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ತೊಂದರೆ ಕೊಡ್ತಾ ಉಂಟು ಹಾಗಾದ್ರೆ ನೀವೇನು ಮಾಡಬೇಕು ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ಹೇಗೆ ಬೇಕಾದರೂ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾಕಂದರೆ ಕುಂಭರಾಶಿ ಅಧಿಪತಿ ಒಬ್ಬ ಇರ್ತಾನೆ ಆತ ಬಂದು ಶನಿ ಶನಿ ಮಹಾರಾಜ ಏನು ಮಾಡ್ತಾನೆ ನಿಮ್ಮ ಜಾತಕದಲ್ಲಿ ಮಕರ ರಾಶಿಯಲ್ಲಿ ಭಾಗ್ಯದಲ್ಲಿದ್ದಾನೆ ಡೆಫಿನೆಟ್ ಆಗಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಭಾಗ್ಯವನ್ನು ನಿರ್ಮಾಣ ಮಾಡೋದರಲ್ಲಿ ಶನಿಯ ಪಾತ್ರ ಬಹಳ ಮಹತ್ವದ್ದಾಗಿ ಕೆಲಸ ಮಾಡುತ್ತೆ ಆದ್ದರಿಂದಾಗಿ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಕಾರ್ಯಕ್ಷೇತ್ರದಲ್ಲಿ ಒಂದು ಚೇಂಜಸ್ ಬರುತ್ತೆ ಡೆಫಿನೆಟ್ ಆಗಿ ಓಕೆನಾ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಸರ್ ಮಗನ ಬಗ್ಗೆ ಮಾತಾಡ್ಲಿಕ್ಕಿತ್ತು ಮಗನ ಹೆಸರು ಡಾಲ್ಟನ್ ಲೋಬೋ ಓಕೆ 39 2004 ಸ್ವಲ್ಪ ಮೆಲ್ಲ ಹೇಳ್ಬೋದಮ್ಮ ಆಯ್ತು 30 30 30 30 ಓಕೆ ಹೌದು 30 ಓಕೆ 9 ಓಕೆ 2004 ಓಕೆ ಹೇಳಿಮ್ಮ ಸಮಯ ಹೇಳಿಮ್ಮ 6:23 PM 6:23 PM ಹುಟ್ಟಿದ್ದೆಲ್ಲಿಮ್ಮ ಹೌದು ಹುಟ್ಟಿದ ಮಂಗಳೂರಲ್ಲಿ ಓಕೆ ಅಶ್ವಿನ್ ನಕ್ಷತ್ರ ಮೇಷರಾಶಿ ಜಾತಕ ನಮ್ಮ ಇದು ಓಕೆ ಪರವಾಗಿಲ್ಲ ಇಷ್ಟು ಸ್ಪೀಡ್ ಹೋದಾಗ ನೀವು ಓದ್ಲಿಕ್ಕಿಲ್ಲ ಅಲ್ವಾ ಯಾಕಂದ್ರೆ ಒಂದು ಮಾತು ಹೇಳಿದೆ ಏನು ಗೊತ್ತಾ ಆ ಬೇಸ್ ಲೆವೆಲೇ ಸರಿ ಇಲ್ಲ ಅಲ್ವಾ ಪ್ರಶ್ನೆ ಮಾಡಿದ್ದೇ ಸರಿ ಇಲ್ಲ ಅಲ್ವಾ ಅಂತ ಒಂದು ಪರಿಚಯ ರೈಟ್ ತಾನೆ ಯಾಕಂದರೆ ಇವರಿಗೆಲ್ಲ ಏನಿರ್ತದೆ ಗೊತ್ತಾ ಇವರಿಗೆಲ್ಲ ಟೆಕ್ನಿಕಲ್ ನಾಲೆಜ್ ಬೇಕಮ್ಮ ಟೆಕ್ನಿಕಲಲ್ಲಿ ಇರಬೇಕು ಅವರು ಟೆಕ್ನಿಕಲಿಯಾಗಿ ಹೋಗ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ ಜಾತಕ ಇಸ್ ಅಲ್ಟಿಮೇಟ್ ತುಂಬ ಚೆನ್ನಾಗಿದೆ ಜಾತಕ ಏನು ಸಮಸ್ಯೆ ಇಲ್ಲ ಬಟ್ ಅದು ಈಗಿನ ಸಮಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಯಾಕಂದರೆ ಅವರಿಗೆ 10ರಿಂದ 19 ವಯಸ್ಸೇನು ಅದು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಸ್ವಲ್ಪ ಆಲಸ್ಯ ಜಾಸ್ತಿ ಅಮ್ಮನ ಮುದ್ದು ಜಾಸ್ತಿ ಅದರಲ್ಲಿ ಇರ್ತಾರೆ ಅವ್ರಿಗೆ ಏನು ಬೇಕಾದ್ರೂ ಕೊಡ್ತಾ ಇರ್ತೀರ ಅವರು ಆಲಸ್ಯ ಮಾಡಿಯೇ ಮಾಡ್ತಾರೆ ಅವ್ರಿಗೆ ಅಷ್ಟು ಸುಲಭದಲ್ಲಿ ಮುಂದೆ ಹೋಗ್ಲಿಕ್ಕಂತೂ ಖಂಡಿತ ಇಲ್ಲ ಅದರ ಜೊತೆಗೆ ಮೊಬೈಲ್ ಕೈಯಲ್ಲಿ ಮೊಬೈಲ್ ಇದ್ದರೆ ಅದನ್ನು ಬಿಡ್ಲಿಕ್ಕೇ ಮನಸ್ಸು ಬರುತ್ತೆ ತಲೆಯಲ್ಲಿ ಮೊಬೈಲ್ ಇದೆ ಅಂತ ಇಂಡಿಕೇಶನ್ ಉಂಟು ಅರ್ಥ ಆಯ್ತಾ ಅಥವಾ ಇರಲಿ ಅದು ತಪ್ಪಂತೂ ಖಂಡಿತಲ್ಲ ಮೊಬೈಲ್ ಇರೋದು ತಪ್ಪಲ್ಲ ಯಾಕಂದರೆ ಟೆಕ್ನಿಕಲ್ ನಾಲೆಜ್ ತುಂಬಾ ಇರುತ್ತೆ ಅವ್ರಿಗೆ ಇವರ ಲೈಫಲ್ಲಿ ಯಾವಾಗ ಒಳ್ಳೇದಾಗುತ್ತೆ ಅವ್ರಿಗೆ 20 ಬರಬೇಕಮ್ಮ 20 ಬಂದ ನಂತರ 22 29 ನೋಡಿಕೊಳ್ಳಿ ಅವ್ರು ಯಾವ ರೀತಿ ಕಾರ್ಬಾರ್ ಮಾಡ್ತಾರೆ ಅಂತ ಆಗ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಮಗ ಏನು ಅಂತ ರೈಟ್ ತಾನೇ ಈಗ ಏನಾಗುತ್ತೆ ಈಗ ಅವ್ರಿಗೆ ಏನು ಮ್ಯಾಥ್ಸ್ ಮಾಡ್ತಾರೆ ಮ್ಯಾಥ್ಸಲ್ಲಿ ಕೂಡ ಇಂಟ್ರೆಸ್ಟ್ ಇರಲ್ಲ ಅದರಲ್ಲಿ ಮಾರ್ಕ್ ಕೂಡ ಬರಲ್ಲ ಯಾವುದೇ ರೀತಿಯಲ್ಲಿ ಕೂಡ ಮತ್ತು ವಿಪರೀತ ರೀತಿಯಲ್ಲಿ ಮಕ್ಕಳಾಟಿಗೆ ಒಮ್ಮೆ ಬೆಳಿಗ್ಗೆ ಏನು ಹೇಳಿದ್ದು ಅದು ಮಧ್ಯಾಹ್ನಂತೂ ಇರೋದಿಲ್ಲ ಅಂದರೆ 18 ವರ್ಷ ಆದರೂ ಕೂಡ ಮಕ್ಕಳಾಟಿಗೆ ಅಂತೂ ಬಿಡಲಿಲ್ಲ ರೈಟ್ ತಾನೇ ಅಥವಾ ಹಾಗೇನು ಇರ್ತಾರೆ ಅವರು ಅದಕ್ಕೆ ಚಿಂತೆ ಮಾಡುವಂತಾಗತ್ತೆ ಇಲ್ಲ ಇದೆಲ್ಲ ಟೆಂಪರರಿ ಓಕೆ ಇನ್ನೊಂದು 2 ವರ್ಷ ಆನಂತರ ಎಲ್ಲವೂ ಕೂಡ ಸರಿಯಾಗುತ್ತೆ ನಾನು ಇಷ್ಟಂತೂ ಹೇಳ್ತೇನೆ ಆ ತುಂಬ ಮುದ್ದು ಮಾಡೋದಿದ್ದರೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿ ತುಂಬ ಮುದ್ದು ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಹೆದರಿಸಿ ಸ್ವಲ್ಪ ಮಾಡ್ತಾನೆ ಯಾಕೆ ಡೌಟ್ ಬಂತೀಗ ಈ ಅದೇ ಹೇಳಿದಲ್ಲ ಇನ್ನು 2 ವರ್ಷ ಉಂಟು ನೀವು ಹಿಂದೆ ತಾಗಿಕೊಂಡೇ ಇರಬೇಕು ನೀವು ಹಿಂದೆ ಇರಬೇಕು ತಾಯಿ ರೈಟಾ
ಆ ತಾಯಿದಿಂದೇ ಇದ್ರೆ ಓದಿಯೇ ಓದ್ತಾನೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ. ನೋಡಿ ನಾನು ಹೇಳ್ತೀನಮ್ಮ ನಿಮಗೆ ಒಂದು ಮಾತಲ್ಲಿ, ಜಾತಕ ಅಲ್ಟಿಮೇಟ್ ಉಂಟಮ್ಮ, ಅಲ್ಟಿಮೇಟ್ ಇದ್ರಿಂದ ಮೋಸ್ಟ್ ಫೇವರೇಬಲ್ ಜಾತಕ. ಅವನು 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 ಫಾರಿನ್ ರಿಲೇಟೆಡ್ ಕೆಲಸ ಮಾಡ್ತಾನೆ, ಫಾರಿನ್ಗೆ ಹೋಗ್ತಾನೆ, ಅಜಿನಬಿ ವ್ಯಕ್ತಿಗಳನ್ನು ತುಂಬ ಇಷ್ಟಪಡ್ತಾನೆ, ಫಾರಿನ್ ರಿಲೇಟೆಡ್ ವ್ಯಕ್ತಿನ ಇಷ್ಟಪಡ್ತಾನೆ, ಟೆಕ್ನಾಲಜಿಯನ್ನು ಇಷ್ಟಪಡ್ತಾನೆ, ಮೊಬೈಲನ್ನು ವಿಪರೀತರಲ್ಲಿ ಇಷ್ಟಪಡ್ತಾನೆ. ಅವನಿಗೆ ಮೊಬೈಲಲ್ಲಿ ಬರದಂಥ ಯಾವುದೇ ಟೆಕ್ನಿಕ್ ಇಲ್ಲ ಅಂತ ಇಟ್ಕೊಳ್ತೀನಿ ನಾನು. ಅಷ್ಟಂತೂ ಅವನಿಗೆ ಗೊತ್ತಿದೆ, ಅಷ್ಟು ಟೆಕ್ನಾಲಜಿ ಉಂಟು. ಒಂದು ಮಾತು ಹೇಳ್ತೀನಿ, ಏನು ಗೊತ್ತಾ, ಇವನಿಗೆ ಹಿಂದಿನ ಜನ್ಮದಿಂದಲೇ ಅದು ಬಂದಿರುವಂಥದ್ದು. ಓಕೆನಾ, ಅದು ಈ ಜನ್ಮದಲ್ಲಿ ಬಂದಿರುವಂಥದ್ದು ಖಂಡಿತ ಅಲ್ಲ. ಅವನು ಚಿಕ್ಕವನಿರುವಾಗಲೇ ಮೊಬೈಲಲ್ಲಿ ಆಡ್ತಾ ಇರಬೇಕು, ನಿಮ್ಗೆ ನೋಡಿರಬೇಕು ನೀವು, ರೈಟಾ? ಸೊ ಹಿಂದಿನ ಜನ್ಮದಿಂದ ಬಂದಿರುವಂಥ ಆ ಒಂದು ಕರ್ಮ ಏನುಂಟು ಅದು ಅದೇ ರೀತಿ ವರ್ಕ್ ಆಗುತ್ತೆ. ನನ್ನ ಲೆಕ್ಕದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಹಾಂ, ನೀವು ಟೆಕ್ನಿಕಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಅವನನ್ನು ಓದಿಸಿದಾಗ ಅದು ಅಲ್ಟಿಮೇಟ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡುತ್ತಮ್ಮ. ಸೊ ಅದನ್ನು ಮಾಡಿ ನೋಡಿ, ನೋಡಿ ಅದು ಹೇಗೆ ಕೆಲಸ ಮಾಡಿದೆ. ಬಟ್ ನಿಮಗೆ ರಿಸಲ್ಟ್ ಯಾವಾಗಿರ್ತದೆ? 20ರ ನಂತರ. ಅದಕ್ಕಿಂತ ಮುಂಚೆ ಯಾವುದೇ ರಿಸಲ್ಟ್ ಇಲ್ಲ. ಅದಕ್ಕಿಂತ ಮುಂಚೆ ಸ್ವಲ್ಪ ಮಟ್ಟಿಗೆ ಆಲಸ್ಯ ಜಾಸ್ತಿ, ಉದಾಸೀನ ಜಾಸ್ತಿ, ನಿಮಗೇನೆ ಡೌಟ್ ಬಂದುಬಿಡ್ತದೆ, ನೀವೇಗೆ ಕೇಳಿದ್ರಲ್ಲ ಓದ್ತಾನೆ ಇಲ್ವ ಅಂತ, ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತವೆ. ನಾನು ಹೇಳ್ತೀನಿ, ಏನು ಮಾಡಬೇಕಂತ ಏನಿಲ್ಲ, ಬಹಳ ಪ್ರೀತಿಯಿಂದ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ಹೆದರಿಕೆ ಹುಟ್ಟಿಸ್ಲಿಕ್ಕೆ ನೋಡಿ, ಅವನಿಗೆ ತುಂಬ ಚೆನ್ನಾಗಿ ಅವನು ವರ್ಕ್ ಆಗುತ್ತಮ್ಮ. ಓಕೆ, ಓಕೆನಾ? ಹಲೋ. ಹೌದು. ಹಾಂ, ಈಗ ಅದು ಸ್ವರ ಯಾಕಮ್ಮ ಸಣ್ಣದಾಯ್ತು? ಏನು ನಾನೇನು ತಪ್ಪು ಹೇಳ್ಬಿಟ್ನಾ? ಅಯ್ಯೋ, ನಿಮಗೆಲ್ಲ ಕೇಳಲಿಕ್ಕೆ ಏನು ಆಗೋದಿಲ್ಲ, ಯಾಕಂದರೆ ಜಾತಕ ಅಲ್ಟಿಮೇಟ್ ಜಾತಕ, ಬಹಳ ಚೆನ್ನಾಗಿದೆ ಜಾತಕ. ಇದೇನು ಗೊತ್ತಾ, ನೀವೆಲ್ಲ ಬಹಳ ಮುದ್ದು ಮಾಡ್ತಿರಲ್ಲ ಏನೋ ಇದು ಅಲ್ವಾ, ಸೊ ಆಗ ಏನಾಗುತ್ತೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ ನಿಮಗೆ. ಓಕೆನಾ? ಅಷ್ಟೇ ಹೊರತು ಬೇರೆ ನೋಡಿ, ಜಾತಕದಲ್ಲಿ ದೋಷ ಇದ್ದರೆ ನಾನಂತೂ ಹೇಳಿಕೊಡ್ತೀನಿ ನಮ್ಮ ನೋಡಿ, ಈ ರೀತಿಯ ದೋಷ ಉಂಟು ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಅಂತ. ಯಾಕಂದರೆ ನಡೆಯುವುದು ಶುಕ್ರದಶೆ, ಶುಕ್ರದಶೆಯಲ್ಲಿ ಆರಾಮಾಗಿರ್ಬೇಕು ಯಾರಿಗಾದರೂ ಕೂಡ. ಆನಂತರ ಶನಿ ಕೆಲಸ ಮಾಡ್ತಾ ಇದ್ದಾನೆ, ಶನಿ ಆಲಸ್ಯ ವಿಪರೀತ, ಸೊ ಅದೊಂದು ಬಂದೇ ಬರ್ತದೆ. ಅದೇ ತಾಯಿ ಹಿಂದ್ಗಡೆ ಇದ್ದಾಗ ಸೊ ಅಲ್ಟಿಮೇಟ್ ಆಗಿ ಅವ್ರಿಗೆ ರಿಸಲ್ಟ್ ಅಂತ ಕೊಟ್ಟರೆ. ನೋಡಿ, ನನ್ನ ಮಾತನ್ನು ಬರೆದಿಟ್ಕೊಳ್ಳಿ, ಈ ಮಗ ಯಾರು ನಿಮ್ಮ ಯಾರೀಗ ಹೇಳಿದಿರಲ್ವ, ನೀವೇನು ಹೆಸರು ಹೇಳಿದ್ರೆ ನನಗೆ ಮರ್ತೋಯ್ತು ಈಗ, ಓಕೆ, ಡೇವಿಡ್ ಅಂತ ಅದೇನೋ ಹೇಳಿದಿರಿ, ಓಕೆ, ಕ್ರಿಶ್ಚಿಯನ್ ಹೆಸರು. ಸೊ ಈ ಮಗ, ನಿಮ್ಮ ಮಗ ಫಾರಿನ್ಗೆ ಹೋಗಿ ಬಹಳ ಒಳ್ಳೆಯ ಕಾರ್ಬರನ್ನು 100% ಮಾಡಿಯೇ ಮಾಡ್ತಾನೆ. ಬೇಕಾದರೆ ಬರೆದಿಟ್ಕೊಳ್ಳಿ, ಅದನ್ನ ಚೆಕ್ ಮಾಡಿ, ತುಂಬ ಚೆನ್ನಾಗಿರ್ತಾರೆ. ಓಕೆ, ರೈಟ್, ಗೊತ್ತಾಯ್ತು. ಸೊ ಏನು ಮಾಡೋ ಈಗ, ವೃಷಭ ರಾಶಿ, ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ, ವೃಷಭ ರಾಶಿ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ, ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಇದೆ, ರೈಟ್? ನಿಮ್ಮ ಪಾಲಿ ಡೆಫಿನೆಟ್ ಆಗಿದೆ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ. ಒಂದನೇ ವಿಚಾರ. ಎರಡನೇ ವಿಚಾರ ನಾನು ಹೇಳಬೇಕಾದ್ರೆ, ಇಲ್ಲೇನಾಗುತ್ತೆ, ಇಲ್ಲಿ ಕೂಡ ನಿಮಗೆ ಎಲ್ಲೋ ಒಂದು ಕಡೆ ಗುರು ಹಿರಿಯರಿಂದ ಬಂದ ಇನ್ಹೆರಿಟೆನ್ಸ್, ಅಂದರೆ ಗುರು ಹಿರಿಯರಿಂದ ಬಂದಂಥ ಆಸ್ತಿ ಪಾಸ್ತಿಯನ್ನು ಹಿಡಿದುಕೊಂಡು ಅದರಲ್ಲಿ ಮನೆ ಮಾಡುವಂಥ ಒಂದು ಯೋಗ ಕ್ರಿಯೇಟ್ ಆಗಿದೆ, ರೈಟ? ಅದರಲ್ಲಿ ಮನೆ ಮಾಡ್ತಾರೆ ಅಂದರೆ ಗುರು ನಿಮಗೆ ಈಗ ಮನೆ ಮಾಡಬೇಕಂತ ಇದ್ದಾಗ ಹಿರಿಯರ ಆಸ್ತಿ ಎಲ್ಲೋ ಬಂದಿರ್ತದೆ, ಆ ಜಾಗ ಬಂದಿರುತ್ತೆ, ಆ ಜಾಗದಲ್ಲಿ ಹೋಗಿ ಮನೆ ಮಾಡ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ. ಡೆಫಿನೆಟ್ ಆಗೋದು ಮ್ಯಾನಿಫೆಸ್ಟೇಷನ್ಗೆ ಬರ್ಬೋದು ನೀವು ಪ್ರಯತ್ನ ಮಾಡಿದಾಗ. ಡೆಫಿನೆಟಾಗಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಬೇಕಾದರೆ ಅದಕ್ಕೆ ಬೇಕಾಗಿ ಸಮೇತ ನೀವು ಪ್ರಯತ್ನ ಮಾಡುವಂಥ ಸಾಧ್ಯ, ಯಾಕಂದರೆ ಗುರು ಬಂದ ಅಷ್ಟಮಾಧಿಪತಿ. ಅದಕ್ಕೋಸ್ಕರ ಇನ್ಹೆರಿಟೆನ್ಸ್ ಅಂದರೆ ನಿಮಗೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಏನು ಬರಬೇಕು, ಬಳುವಳಿಯಾಗಿ ಬರಬೇಕು, ಅದು ಬಂದು ಅದರ ಮುಖಾಂತರ ಮನೆ ಮಾಡ್ತೀರಿ ಅಂತ ಕೂಡ ಒಂದು ಇಂಡಿಕೇಶನ್ ಇದೆ. ಡೆಫಿನೆಟ್ ಆಗೋದು ಆ ಒಂದು ಇಚ್ಛೆ ಏನುಂಟು ಅದು ನೆರವೇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ನೋಡಿ, ಅದು ಕೂಡ ನಿಮಗೆ ಮ್ಯಾನಿಫೆಸ್ಟೇಷನ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ನಿಮ್ಮ ತಂದೆಯ ವಿಚಾರವನ್ನು ಹೇಳಬೇಕಾದ್ರೆ, ತಂದೆಯ ಕುಟುಂಬದಲ್ಲಿ ದೈವಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳು ಅಲ್ವಾ, ದೇವರಿಗೆ ಸಂಬಂಧ ಕಾರ್ಯಗಳು, ದೈವಕ್ಕೆ ಸಂಬಂಧ ಕಾರ್ಯಗಳು ಇಷ್ಟುವರೆಗೆ ನಡೆದಿಲ್ಲ ಅಥವಾ ಅದು ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾದರೂ ಒಂದು ಹೊಸ್ತನ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾದರೂ ಒಂದು ಅವರು ಹೆಚ್ಚಾಗಿ ದೈವದ ಮನೆಯನ್ನು ಕಟ್ಟಬಹುದು, ದೈವಕ್ಕೆ ಸಂಬಂಧ ಕೆಲಸ ಕಾರ್ಯಗಳು ಮಾಡ್ಬೋದು, ಏನಾದರೂ ಒಂದು ಹೊಸತನ ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ಹಲೋ ಸರ್. ಸರ್ ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಯಾರು ಮಾತಾಡ್ತಿದ್ರಿ ಸರ್, ಎಲ್ಲಿಂದ? ನಾನು ಓಂಕಾರನಾಥ್ ಅಂತ. ಓಕೆ, ಓಂಕಾರನಾಥ್ ಅಂತ. ಸರ್ ಟಿವಿ ನೋಡ್ಕೊಂಡು ಮಾತಾಡಬೇಡಿ ದಯವಿಟ್ಟು. ಇಲ್ಲ ಸರ್, ಇಲ್ಲ. ಆತ, ಓಕೆ, ನನ್ನ ಜೊತೆ ಡೈರೆಕ್ಟ್ ಆಗಿ ಮಾತಾಡಿ ಓಂಕಾರನಾಥ್ ಅವರೇ. ಎಲ್ಲಿಂದ? ಮಂಗಳೂರಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ ತಿಳ್ಕೊಬೇಕು ಸರ್. ಟಿವಿ ಆನ್ ಮಾಡಿ ಇಟ್ಟಿದ್ದೀರಾ ಸರ್, ಯಾಕೆ ಬ್ಯಾಕ್ಗ್ರೌಂಡಿಂದ ಇದು ವಾಯ್ಸ್ ಬರ್ತಾ ಉಂಟು? ಅಥವಾ ನೀವು ಮೊಬೈಲಲ್ಲಿ ಸ್ಪೀಕರ್ ಆನ್ ಮಾಡಿದ್ದೀರಾ? ಇಲ್ಲ, ಇಲ್ಲ ಸರ್, ಇಲ್ಲ, ಹೊರಗಡೆ ಬಂದು ಮಾತಾಡ್ತೀನಿ. ಹಾಂ, ಈಗ ಕ್ಲಿಯರ್ ಆಯಿತು ನೋಡಿ. ಓಕೆ, ಹೇಳಿ, ಈಗ ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ ತಿಳ್ಕೊ. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ನನ್ನ ಬಗ್ಗೆ ತಿಳ್ಕೊಳ್ಬೇಕು ಸರ್. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ ದಯವಿಟ್ಟು. 28/8/68. ಸಮಯ ಹೇಳಿ ಸರ್. ಸಮಯ ಗೊತ್ತಿಲ್ಲ ಸರ್. ಜಾತಕ ಇಲ್ವಾ ಸರ್ ನಿಮ್ಮದು? ಜಾತಕ ಉಂಟು, ಸಮಯ ಗೊತ್ತಿಲ್ಲ ಸರ್. ಸೊ ಜಾತಕ ಉಂಟು, ಸಮಯ ಗೊತ್ತಿಲ್ಲ. ಮತ್ತೆ ಕೆಲಸ ಏನು ಮಾಡ್ತೀರಾ ನೀವು? ಕೆಲಸದಲ್ಲಿ ಪ್ರಾಬ್ಲಮ್ ಆಗುತ್ತಲ್ವ ನಿಮಗೆ, ಸಮಸ್ಯೆ ಕ್ರಿಯೇಟ್ ಆಗುತ್ತಲ್ವ, ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತಲ್ವ, ನೀವು ವ್ಯವಹಾರನೇ ಮಾಡುವ ಹಾಗೇನಿಲ್ಲಲ್ವ, ಏನು ಮಾಡ್ತೀರಾ ಈಗ ಓಂಕಾರ ಅವರೇ? ಏನೇ ಮಾಡಿ ನಿಮಗೆ ವ್ಯವಹಾರದಲ್ಲಿ ತೊಂದರೆನಲ್ವಾ, ಲೆಕ್ಕಾಚಾರಗಳಿಗೆ ಸರಿ ಹೋಗುವುದಿಲ್ಲಲ್ವಾ, ಯಾವಾಗಲೂ ಸಮಸ್ಯೆಯನ್ನು ಅನುಭವಿಸ್ತಾನೆ ಇರ್ತಿರಲ್ವ, ಅದರಲ್ಲಿ ಫ್ರಾಡ್ ಆಗ್ತದಲ್ಲ, ಮೋಸ ಹೋಗ್ತಿರಲ್ವ ನೀವು, ಹೌದಲ್ವ ಹೇಳಿ? ಅಥವಾ ಏನು ಮಾಡ್ತೀರಾ ಈಗ ಅಲ್ವಾ? ಯಾಕಂದರೆ ಏನಾಗುತ್ತೆ ಓಂಕಾರನಾಥ್ ಅವರು, ಏನಾಗುತ್ತೆ ಅಂದರೆ ನೋಡಿ, ಯಾವುದೋ ಒಂದು ಕೇಳಬೇಕು, ಜಾತಕೆಲ್ಲ ನಮ್ಮಲ್ಲಿದೆ ಬಟ್ ನಾನು ಸಮಯನೇ ತಂದಿಲ್ಲ, ರೈಟಾ? ನಾನು ಸಮಯನೇ ತಂದಿಲ್ಲ, ನನಗೆ ಅರ್ಜೆಂಟ್ ಆಯ್ತು. ಸೊ ಅದು ಏನು ನಮಗೆ ಒಂಥರ ಲೆಕ್ಕಾಚಾರಗಳಿಲ್ಲ ನಮ್ಮ ಹತ್ರ. ನಾನೀಗ ಮುಂದೆ ಏನು ಮಾಡಬೇಕು ಅದರ ಬಗ್ಗೆ ಸ್ಪಷ್ಟವಾದ ನಿಲುವುಗಳೇ ಇಲ್ಲ, ಸರಿ ಲೆಕ್ಕಾಚಾರಗಳಿಲ್ಲ. ಇವತ್ತು ಹಣ ಬಂತು, ಇವತ್ತು ಹಬ್ಬ ನಮಗೆ, ನಾಳೆದು ಯೋಚನೆ.
ಅದಕ್ಕೆ ತಾನೇ ಎಷ್ಟುವರೆಗೆ ಫೇಲ್ ಆಗಿದ್ದು ಲೈಫಲ್ಲಿ. ಹೆಸರನ್ನೇ ಓಂಕಾರ ಅಂತ ಇಟ್ಕೊಂಡಿದ್ದಾರೆ. ಓಂಕಾರ ಅಂತ ಹೆಸರು ನನ್ನ ಲೆಕ್ಕದಲ್ಲಿ ಪರವಾಗಿಲ್ಲ, ಬಟ್ ಏನಾಗುತ್ತೆ ಟೋಟಲಿ ಗುರುವಿನ ಎನರ್ಜಿ ಅದು ಅಲ್ವಾ. ಓಂಕಾರ ಅನ್ನೋ ಹೆಸರು ಏನದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ, ಗುರುವಿಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಗುರು ಅಫ್ಲಿಕ್ಷನ್ಗೆ ಒಳಗಾಗಿದ್ದಾನೆ, ಆದರೆ ಅಭಿವೃದ್ಧಿ ಕೊಡಲಿಲ್ಲ ಅಂತ ಇದೆ. ಇಷ್ಟುವರೆಗೆ ಕೂಡ ಏನು ಅಭಿವೃದ್ಧಿ ಕೊಡ್ತಾ ಬರಲಿಲ್ಲ, ಅಭಿವೃದ್ಧಿ ಕೊಡಲಿಕ್ಕೆ ಆತನಿಂದ ಆಗಲಿಲ್ಲ. ಯಾಕೆ ಆಗಲಿಲ್ಲ? ಯಾಕಂದರೆ ನಮ್ಮಲ್ಲಿ ಆ ಧ್ಯೇಯೋದ್ದೇಶಗಳೆಲ್ಲ ಮುಂದೆ ಹೇಗೆ ಹೋಗಬೇಕಂತಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಪ್ಲಾನಿಂಗ್ ಮಾಡ್ಕೊಂಡು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸರ್. ಪ್ಲಾನಿಂಗ್ ಮಾಡ್ಕೊಳ್ಳಿ, ನಾನು ಏನು ಮಾಡಬೇಕು, ಈ ತಿಂಗಳು ಏನು ಮಾಡಬೇಕು, ಬರುವ ತಿಂಗಳು ಏನು ಮಾಡಬೇಕು, ಪ್ಲಾನಿಂಗ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂದು ಎಷ್ಟು ಹಣ ಬಂದಿದೆ ದಯವಿಟ್ಟು ಆ ಹಣನ ನಿಮ್ಮ ಪತ್ನಿಯ ಕೈಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ಲೈಫಲ್ಲಿ ಒಂಥರ ಏನು ನಿಮಗೆ ಏಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವು ತುಂಬ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅದರ ಜೊತೆಗೆ ಏನು ಮಾಡಬೇಕು, ಮೋಸ. ನಿಮ್ಮ ಜಾತಕ ನಿಮ್ಮ ಲೈಫಲ್ಲಿ ಮೋಸ ಬಹಳಷ್ಟು ಬರೆದಿದೆ. ನಿಮ್ಮ ಓಂಕಾರ ಅವರು ಬಹಳ ಮೋಸ ಹೋಗ್ತಾ ಬರೆದಿದೆ, ಬಂದು ಬಂದು ಮೋಸ ಮಾಡಲಿಕ್ಕೆ ನೋಡ್ತಾರೆ ನಿಮಗೆ. ಅರ್ಥ ಆಯ್ತಾ ಸರ್? ಓಕೆನಾ? ಸೊ ಏನು ಮಾಡಬೇಕು, ನಾಗನ ಆರಾಧನೆ ರೈಟಾನೆ, ಬೇರೆ ಏನು ಮಾಡ್ಬೇಕಂತಿಲ್ಲ. ನಿಮ್ಮ ಮೂಲನಾಗ, ಅದು ಕೂಡ ಮೂಲನಾಗನಲ್ಲಿಗೆ ಹೋಗಿ ಅಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಬಂದಾಗ, ಅದು ಕೂಡ ಪ್ರತಿ ಪಂಚಮಿ ದಿವಸ ಹೋಗಿ ನೀವೇನೋ ಪ್ರಾರ್ಥನೆ ಮಾಡ್ಕೊಂಡು ಬಂದರೆ, ಮತ್ತೆ ಓಂಕಾರವ್ರಿಗೆ ಹಿಂತಿರುಗಿ ನೋಡ್ಲಿಕ್ಕೆ ಏನಿಲ್ಲಲ್ವ, ಅಥವಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗೇನು ಸಾಲ ಮಾಡಿಟ್ಟಿದ್ದೀರಾ, ಸಾಲ ಎಲ್ಲ ತೀರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ ಸರ್? ಅಥವಾ ಅಷ್ಟೇ ಮಾಡಿ, ಬೇರೆ ಏನು ಬೇಕಾಗಿಲ್ಲ, ತುಂಬ ಚೆನ್ನಾಗಿರ್ತಾರೆ. ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟಾ? ಓಕೆ, ಗೊತ್ತಾಯ್ತು. ಒಂದು ಇಟ್ಕೊಳ್ತೀನಿ. ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ ವಿಶೇಷವಾಗಿ ಗುರು ಹತ್ತನೇ ಮನೇಲಿ ಹೋಗ್ತಾ ಇದ್ದಾನೆ. ನೋಡಿ, ಗುರು ಹತ್ತನೇ ಮನೇಲಿ ಹೋದಾಗ ಏನಾಗುತ್ತೆ, ಅದು ನ್ಯಾಚುರಲ್ ರಾಶಿ ಬಂದು ಶನಿಯದ್ದು, ರೈಟ್ ತಾನೇ? ಅಂದ್ರೆ ಕುಂಭರಾಶಿ ಕೂಡ ಶನಿಗೆ ಸಂಬಂಧ ಅಂದರೆ ಕಷ್ಟ ಅಂತೂ ಪಡಬೇಕಾಗುತ್ತೆ, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಓಕೆ, ಕಷ್ಟಪಡಲೇಬೇಕು ನೀವು. ಕಷ್ಟಪಟ್ಟರೇ ಇಷ್ಟ ನಿಮಗೆ ಸಿದ್ಧಿ ಆಗ್ಬೋದು ಅನ್ಯತ ಆಗಲ್ಲ. ಈಗ ಮೇಷ ಲಗ್ನದವ್ರಿಗೆ ಏನಾಗುತ್ತೆ, ಅವರಿಗೆ ಗುರು ಹಿರಿಯರ ಆಸ್ತಿಪಾಸ್ತಿ ಬರುತ್ತೆ ಪಕ್ಕ. ಓಕೆನಾ? ಇವ್ರಿಗೆ ಏನಾಗುತ್ತೆ, ಅದೇ ಆಸ್ತಿಪಾಸ್ತಿಯಲ್ಲಿ ಮನೆ ಮಾಡ್ತಾರೆ, ಇಷ್ಟೇ ವ್ಯತ್ಯಾಸ. ಓಕೆ, ಇವ್ರಿಗೆ ಆಸ್ತಿಪಾಸ್ತಿಯಲ್ಲಿ ಏನು ಬಂದಿದೆ ಅಥವಾ ಇನ್ನು ಬರಬೇಕು ಅದರಲ್ಲೇ ಮನೆ ಮಾಡುವಂಥ ಯೋಗ ಒಂದು ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ಖಂಡಿತ ನೀವು ಪ್ರಯತ್ನ ಅಂತೂ ಮಾಡ್ಬೋದು, ಅಂದರೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟವನ್ನು ಕೊಟ್ಟೆ ಕೊಡ್ತೇನೆ. ಓಕೆ, ಅಂದರೆ ನಿಮ್ಮ ತಂದೆಯ ವಿಚಾರದಲ್ಲಿ ಏನಾಗುತ್ತೆ, ತಂದೆಗೆ ಹೆಲ್ತಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಶನ್. ಅನಂತರ ತಂದೆಯ ಖರ್ಚಿನಿಂದ, ತಂದೆಯ ಹಣಕಾಸಿಂದ, ತಂದೆಯ ಖರ್ಚಿಂದ ಅವರ ಕುಟುಂಬದಲ್ಲಿ ದೈವಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ನೆರವೇರುತ್ತವೆ ಅಂತ ಒಂದು ಇಂಡಿಕೇಷನ್ ಇದೆ. ಅದು ಘಟನೆಗಳು, ಈ ಎರಡು ಘಟನೆಗಳು ನಡೆಸ್ತವೆ. ಅದಕ್ಕೆ ಜೊತೆಗೆ ತಂದೆಯ ಆರೋಗ್ಯವನ್ನು ಬಹಳಷ್ಟು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಅಂತ ನಿಮ್ಮ ಪಾಲಿಗೆ ಉಂಟು. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾದ ಅನಿವಾರ್ಯತೆ. ಸೊ ಅದನ್ನು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ ತಾಯಿಗೆ ಸಂಬಂಧಪಟ್ಟಂತೆ ಯಾವ ರಿಸಲ್ಟ್ ಇರ್ತದೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ. ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಸರ್, ನಮ್ಮ ಮಗಂದು ಕೇಳಲಿಕ್ಕಿತ್ತು. ಆಯ್ತಮ್ಮ. 31/12/93 ಒಂದು ಡೇಟ್ ಅಪ್ಪ. ಹಾಂ, ಓಕೆ. ಮಧ್ಯಾಹ್ನ 1:30. ಮಧ್ಯಾಹ್ನ 1:30? ಹಾಂ, ಹೌದು. 1 ಗಂಟೆ ಅಂದರೆ 15 ನಿಮಿಷ. ಹಾಂ. ಹುಟ್ಟಿದ್ದೆಲ್ಲಿಮ್ಮ? ಅದು ಇಲ್ಲಿ ಮನೆಯಲ್ಲಿ, ತಾಯಿ ಮನೆಯಲ್ಲಿ. ಅದೇ ಊರಿನ ಹೆಸರು ಇರ್ತದಲ್ಲಮ್ಮ ಅಲ್ಲಿ ಏನಾದರೂ ಕೂಡ. ಪುಷ್ಪ, ಪುಷ್ಪ. ಅಯ್ಯಮ್ಮ, ಊರಿನ ಹೆಸರು ಏನುಂಟಮ್ಮ? ಹುಟ್ಟಿದ ತಾಲೂಕು ಹುಳಿ ಬೋಲ್ದರ್ಕ. ಓಕೆ, ಅದು ಏನು ಹೇಳ್ತೀರಾ, ನನಗಂತೂ ಅರ್ಥ ಆಗಿಲ್ಲಮ್ಮ. ಪುಷ್ಯ ನಕ್ಷತ್ರ ಪರವಾಗಿಲ್ಲಮ್ಮ, ಬಿಡಿ. ಓಕೆ, ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ ಅಮ್ಮ. ಇದು ಕೆಲಸದಲ್ಲಿ ಇದ್ದಾರಮ್ಮ ಇವರು? ಈಗ ಇಲ್ಲ, ಅವನು ಕೆಲಸಕ್ಕೆ ಹೋಗಿದ್ದಾನೆ. ಅಂದ್ರೆ ಅವನಿಗೆ ಜಾಬ್ ಯಾವುದು ಸರಿ ಆಗ್ತಾ ಇಲ್ಲ ಅಮ್ಮ. ಅದನ್ನೇ ಕೇಳಿದಮ್ಮ ನಾನು, ಕೆಲಸದಲ್ಲಿ ಇದ್ದಾರ ಅಂತ ಕೇಳಿದ್ದೇನೆ, ಇಲ್ಲ ಜಾಬ್ಗೆ ಹೋಗಿದ್ದಾರಂತೀರಿ, ನೀವೇನ್ ಮಾಡ್ತೀರಾ? ಈಗ ಅವನು ವೆಲ್ಡಿಂಗ್ ಕಲೀಲಿಕ್ಕೆ ಅಂತ ಹೋಗಿದ್ದಾನೆ. ಐಟಿ ಎಲ್ಲ ಮಾಡಿ ತುಂಬಾ ಕಡೆ ಎಲ್ಲ ಜಾಬ್ಗೆಲ್ಲ ಜಾಬ್ ಮಾಡುದೇ ಇಲ್ಲಲ್ಲ, ಜಾಬ್ ಆಗುದೇ ಇಲ್ಲಲ್ಲ, ಎಲ್ಲ ಡಿಸ್ಕನೆಕ್ಟ್ ಆಗ್ತಾ ಇರ್ತದಲ್ಲ. ಇಷ್ಟವರೆಗೆ ಆಗಿದ್ದು ಇದೆ ಜಾಬ್ ಅಲ್ಲಿ ಡಿಸ್ಕನೆಕ್ಟ್ ಆಗಿರುವಂತ. ಓಕೆನಾ? ಇನ್ನು ಮುಂದೆ ನೋಡ್ಬೇಕು ಏನಾಗ್ತದೆ ಅಂತ, ರೈಟ್ ತಾನೆ? ಓಕೆ, ಜಾತಕ ಏನಿದೆ ಅದನ್ನ ಹೇಳಿಕೊಡ್ತೇನೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕಮ್ಮ. ಇದರಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ, ಈಗ ಶುಕ್ರದೇಶ ನಡೀತಾ ಉಂಟು. ಶುಕ್ರದೇಶ ಏನು ಒಳ್ಳೆ ಫಲ ಕೊಡ್ತಾನೆ, ಡೆಫಿನೆಟ್ ಆಗಿ ಒಳ್ಳೆ ಫಲ ಕೊಟ್ಟೇ ಕೊಡ್ತಾನೆ. ಬಟ್ ವೆಯ್ಟ್ ಮಾಡ್ಬೇಕಮ್ಮ, ಒಟ್ಟಾರೆ ಇವ್ರಿಗೆ ಇನ್ನೂ 2 ವರ್ಷ ಹೋಗ್ಬೇಕು. ಯಾಕಂದ್ರೆ ಶುಕ್ರನಲ್ಲಿ ಶುಕ್ರ ಭುಕ್ತಿ ನಡೀತಾ ಉಂಟಮ್ಮ. ಶುಕ್ರನಲ್ಲಿ ಶುಕ್ರ ಭುಕ್ತಿ ಕಳೆದ ನಂತರ ಆಯ್ತು ಇವರಿಗೆ ಜಾಬ್ ಅಲ್ಲಿ ತುಂಬ ಚೆನ್ನಾಗಿ ಹೋಗ್ಲಿಕ್ಕಮ್ಮ. ಅಲ್ಲಿವರೆಗೆ ಹೋಗಿದೆ ನೋಡಿಮ್ಮ. ಒಂದು ಮಾತು ಹೇಳ್ತೀನಮ್ಮ, ಇವರು ಎಲ್ಲಿ ಜಾಬ್ ಮಾಡ್ತಾರಮ್ಮ, ಅಲ್ಲೆಲ್ಲ ತುಂಬ ಇವರಿಗೆ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕನ್ನೋ ಮೊದಲೇ ಆಸೆ ಇರ್ತದಮ್ಮ. ಅದು ಆಗುದಿಲ್ಲ, ಮೊದಲೇ ಆಗುದಿಲ್ಲ, ನಿಧಾನಗತಿಯಲ್ಲಿ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಹೇಳಿಮ್ಮ, ಯಾವುದೇ ಕೆಲಸ ಆದರೂ ಕೂಡ ಸಣ್ಣ ಮಟ್ಟಿಗಾದರೂ ಪರವಾಗಿಲ್ಲಮ್ಮ, ಮೊದಲು ಮಾಡ್ಕೊಳ್ಳಿಕ್ಕೆ ಹೇಳಿ ಅದನ್ನು. ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳಿ. ಇವರು ಡಿಸ್ಕನೆಕ್ಟ್ ಮಾಡಿ ಬರ್ತಾರೆ. ಅಲ್ಲ, ಹೋಗ್ತಾ ಇದಾರೆ ಅಂದ್ರೆ ಮತ್ತೆ ಹೋಗ್ತಾನೆ ಇದ್ದಾರಲ್ಲಮ್ಮ, ಅದ್ರಲ್ಲಿ ಏನ್ ಸಮಸ್ಯೆ ಉಂಟು? ವೆಲ್ಡಿಂಗ್ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದಾನೆ, ಹೋಗ್ಬೋದು. ಅದಕ್ಕೆ ಆದ್ರೆ ಬೇರೆ ಏನಾದ್ರೂ ಜಾಬ್ಗೆ ಟ್ರೈ ಮಾಡ್ಬೋದಾ? ಯಾಕಮ್ಮ ಅಷ್ಟೆಲ್ಲ ವಿಚಲಿತರಾಗ್ತೀರಾ? ಬೇರೆ ಜಾಬ್ ಅಂದ್ರೆ ಏನಮ್ಮ, ಗವರ್ಮೆಂಟ್ ಜಾಬ್ಗೆ ಹೋಗ್ತಾರಾ ಈಗ? ಓಕೆ, ಹೆಸರೇನಮ್ಮ ಅವರ ಜಾಬ್ ಇದ್ದಕ್ಕೆ ಟ್ರೈ ಮಾಡ್ಬೋದಾ ಅಂತ ಅಮ್ಮ. ಅಟ್ ಲೀಸ್ಟ್ ಅವ್ರದ್ದೊಂದು ಹೆಸರನ್ನಾದ್ರೂ ಹೇಳಿಮ್ಮ, ನಾನು ಮುಂದೆ ಮಾತಾಡ್ತೀನಿ ನಿಮ್ಮ. ಹರೀಶ. ಓಕೆ, 3 ಬಾರಿ ಹರೀಶ. ಹರೀಶ ಎನ್ನುವ ಹೆಸರಿನಲ್ಲಿ ಗ್ರೋತೇ ಇಲ್ಲಲ್ಲ ಅಮ್ಮ, ಏನು ಮಾಡ್ತೀರಿ ಈಗ? ಅವರಿಗೆ ಗ್ರೋತ್ ಬರಲಿಕ್ಕೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲಲ್ಲಮ್ಮ. ಇವರು ಹಣ ಬಂದರೂ ಕೂಡ ಹೊರಗಡೆ ಖರ್ಚು ಮಾಡ್ಕೊಂಡು ಬರ್ತಾರಲ್ಲಮ್ಮ, ಹಣ ಮನೆಗೇನೆ ತರೋದಿಲ್ಲಲ್ಲ, ಏನು ಮಾಡ್ತೀರಿ ಈಗ? ಎಲ್ಲ ಹೊರಗಿನವರಿಗೆ ಬಹಳ ಇಷ್ಟ ಆಗುತ್ತಲ್ವಮ್ಮ. ಓಕೆ, ಒಂದು ಮಾತು ತಿಳ್ಕೊಳ್ಳಿ ಅಮ್ಮ. ಈಗ ಏನಾಗುತ್ತೆ ಗೊತ್ತಾ, ನಾನು ಏನೇ ಹೇಳಿದರೂ ಕೂಡ ನಿಮ್ಮ ತಲೆಯೊಳಗಂತೂ ಹೋಗುದಿಲ್ಲಮ್ಮ. ಯಾಕೋ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ಈ ಜಾತಕವನ್ನು ಇಟ್ಕೊಂಡು ನನ್ನ ಬಳಿಗೆ ಬನ್ನಿಮ್ಮ, ಆನ್ಸರ್ ಮಾಡ್ತೀನಿ ನಿಮಗೆ. ರೈಟಾ? ಒಳ್ಳೆದ.
ಓಕೆ, ನಾನೇನು ಹೇಳ್ತಿದ್ದೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ, ಅವ್ರು ಅವ್ರದ್ದೇ ಏನೋ ಮಾತಾಡ್ತಾ ಇದ್ದಾರೆ, ಏನಪ್ಪ ಮಾಡಲಿ ನಾನು, ರೈಟಾ? ಅದಕ್ಕೋಸ್ಕರ ನಿಮಗೆ ಸರಿಯಾದ್ರಿಂದ ನನ್ನಲ್ಲಿ ಕೇಳಿಸ್ಕೊಳ್ಳಿ, ದಯವಿಟ್ಟು ಕರೆಕ್ಟಾಗಿ ನೀವು ಕೂತ್ಕೊಂಡು ಆ ಕೇಳಿಸ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಓಕೆ, ಗೊತ್ತಾಗುತ್ತೆ ಅಲ್ಲಿ ಏನುಂಟು ಜಾತಕದಲ್ಲಿ ಏನಿಲ್ಲ ಅಂತ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಅದು ಬಿಟ್ಟು ನೀವು ನಿಮ್ಮದನ್ನೇ ಮಾತಾಡ್ತಾ ಹೋದಾಗ, ಸೊ ಯಾಕೆ ಕರೆ ಮಾಡ್ತೀರಾ ನೀವು, ರೈಟಾ? ನಿಮ್ಮದನ್ನೇ ಮಾತಾಡ್ತಾ ಹೋಗ್ತೀರಾ, ನೀವೇ ಮಾತಾಡ್ತೀರಾ, ಸೊ ನಾನಾದರೂ ಏನು ಮಾಡಲಿ ಕೂತ್ಕೊಂಡು, ರೈಟಾ? ಇಂಥ ಪರಿಸ್ಥಿತಿ. ಓಕೆ, ಎನಿವೆ ಇರಲಿ, ಸೊ ನಮ್ಮ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟದ್ದು, ರೈಟಾನೆ? ಈಗ ಎರಡು, ಈಗ ತಾಯಿಗೆ ಏನಾಗುತ್ತೆ ನಾನು ಹೇಳ್ತೀನಿ, ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ. ತಾಯಿ ಆರೋಗ್ಯ ನೋಡ್ಕೊಳ್ಬೇಕು, ತಂದೆ ಆರೋಗ್ಯ, ಇದು ಎರಡು ಕೂಡ ನೋಡ್ಕೊ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಎಲ್ಲೊಂದು ಕಡೆ ತಾಯಿ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆದರೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಅದರಲ್ಲಿ ಮೇಲೆ ಅಂತೂ ಬಂದುಬಿಡ್ತಾರೆ, ಅದು ಪರವಾಗಿಲ್ಲ. ಬಟ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗೋದು, ಅದು ಕೂಡ ರಿಲೇಟೆಡ್ ಟು ಇದು ಎದೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರ್ಬೋದು ತಾಯಿಗೆ ಅಂತ ಒಂದು ಇಂಡಿಕೇಷನ್ ಇದೆ. ಸೊ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ನೆಗ್ಲೆಕ್ಟ್ ಮಾಡಿದ್ರೆ ತೊಂದರೆಗಳನ್ನು ನಾವು ಮೈ ಮೇಲೆ ಹೇಳ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಖಂಡಿತ ಬರೋದು. ಯಾಕಂದರೆ ಗುರು ಚೇಂಜ್ ಆಗುವಂಥ ಸಂದರ್ಭದಲ್ಲಿ ಆ ಸೂರ್ಯ ವೃಶ್ಚಿಕ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ಎಲ್ಲೊಂದು ಕಡೆ ತಾಯಿಯ ಇದೆ ಈ ಪಾರ್ಟ್. ಓಕೆ, ಈ ಪಾರ್ಟ್ ತೊಂದರೆಗೊಳಗಾಗಬಹುದು ಅಂತ ಇಂಡಿಕೇಷನ್ ಇದೆ. ಅದರ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿಪ್ಪ, ತುಂಬ ಚೆನ್ನಾಗಿದೆ. ಓಕೆನಾ? ಇನ್ನು ಹಣಕಾಸಿನ ವಿಚಾರಗಳು ಹೇಗಿರ್ತವೆ ನಮ್ಮ ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ, ಅದರ ಬಗ್ಗೆ ಮಾತಾಡ್ತೀನಿ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಓಕೆನಾ? ಹಲೋ, ಹಲೋ ಅಮ್ಮ, ನಮಸ್ತೆ. ನಮಸ್ತೆ, ಮಗನದ್ದು ಕೇಳಬೇಕಿತ್ತು. ಓಕೆ. 1988 ಡಿಸೆಂಬರ್ 29 7:15 ಸಂಜೆ. 7:15 ಸಂಜೆ. ಓಕೆ, ಸರಿಮ್ಮ. ಅಪೂರ್ಣ ಡೀಟೇಲ್, ಡೀಟೇಲನ್ನು ಪೂರ್ತಿ ಕೊಡಲಿಕ್ಕೆ ಆಗಲಿಲ್ಲ ನಿಮ್ಮ ಹತ್ರ. ಸೊ ನೋಡಿ, ಯಾರೆಲ್ಲ ಡೀಟೇಲ್ ಪೂರ್ತಿ ಕೊಡೋದಿಲ್ಲಲ್ಲೋ, ಒಂದಂತೂ ಹೇಳ್ತೀನಿ ನಿಮಗೆ, ಯಾರು ಅಮ್ಮ ನೋಡಿ, ಒಂದು ಮಾತು ಹೇಳ್ತೀನಿ, ಅಮ್ಮ ಡೀಟೇಲ್ ಪೂರ್ತಿ ಕೊಟ್ಟಿಲ್ಲ ತಾನೇ ಯಾವುದೇ ಕಾರಣಕ್ಕೂ. ಸೊ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಈ ಜಾತಕ ಅಪೂರ್ಣತೆಯಲ್ಲಿ ಇರ್ತದೆ ಅಂತ ಅರ್ಥ. ಬೇಸ್ ಲೆವೆಲೇ ಸರಿ ಇರುವುದಿಲ್ಲ ಅಂತ ಅರ್ಥ. ಅಂದರೆ ಅವ್ರಿಗೆ ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇದೆ, ಕೆಲಸದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಕೆಲಸದಲ್ಲಿ ಸ್ಟೇಬಿಲಿಟಿ ಬರುವುದಿಲ್ಲ ಅವ್ರಿಗೆ, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಕನ್ಫ್ಯೂಸಲ್ಲಿ ಬಿಡ್ ಅಥವಾ ಏನು ಕೆಲಸ ಮಾಡಬೇಕು ಅದರಲ್ಲಿ ಬೇಸ್ ಲೆವೆಲೇ ಇರುವುದಿಲ್ಲ ಅಂತ ಇದೆ. ಈಗ ಒಂದು ಹುಡುಗಿಯನ್ನು ಹುಡುಕ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಇವ್ರಿಗೇನೆ ಗೊತ್ತಿಲ್ಲ ಎಲ್ಲಿಂದ ಹುಡುಗಿಯನ್ನು ಹುಡುಕಬೇಕು, ಎಂಥ ಹುಡುಗಬೇಕು, ಯಾವುದು ಗೊತ್ತಿರೋದು, ಯಾವುದು ಬರ್ತಾ ಅದನ್ನು ನೋಡಿ ಬಿಟ್ಟು ಬಿಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅರ್ಥ ಆಯ್ತಮ್ಮ ನಿಮಗೆ? ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಂದು ಕರೆ ಮಾಡಿದಾಗ ನಾನು ಯಾರು ಮಾತಾಡ್ತಿದ್ದೀನಿ, ನಾನು ಎಲ್ಲಿಂದ ಮಾತಾಡ್ತಿದ್ದೀನಿ, ನನ್ನ ಮಗನ ಹೆಸರೇನು, ಅವನು ಅದು ಯಾವುದು ಕೂಡ ಇಲ್ಲ. ರೈಟ್? ಅರ್ಥ ಆಯ್ತಮ್ಮ? ಇಲ್ಲಿ ನೀವಂತಲ್ಲ, ಯಾರು ಕೂಡ ಹೇಳುವುದೇ ಇಲ್ಲ ಅದನ್ನು. ಓಕೆ, ಒಂಥರ ಅರ್ಜೆಂಟ್ ನನಗೆ ಮಗನ ಬಗ್ಗೆ ಕೇಳಬೇಕು, ಟಕಟಕ. ಓಕೆನ? ಇಂಥ ಬರೀ ಏನು ಮಾಡೋಣ ನಾನು, ಅಲ್ವಾ? ಅದೆಲ್ಲ ಏನಾಗುತ್ತೆ, ಸೊ ನಿಮ್ಮ ಜಾತಕಕ್ಕೆ ಬೇಸ್ ಇಲ್ಲ ಅಂತ ಆಯ್ತು. ಓಕೆ, ಈ ಜಾತಕಕ್ಕೆ ಬೇಸ್ ಇಲ್ಲ ಅಂತ ಇದೇನು ಮಾಡ್ತೀರಿ? ಈಗ ಪ್ರಶ್ನೆ ಮಾಡಿ, ಮೇನ್ ತಿಳ್ಕೋಬೇಕು, ಹೇಳಿಬಿಡಿ. ಅಂದ್ರೆ ಅವರಿಗೆ ಈಗ ಏನಂತ ಹೇಳಿ, ಯಾವ್ದಾದ್ರು ದೇಶ ಏರಿದೆ ಅಂತ ಅಂದ್ರೆ ಒಳ್ಳೇದಾಗ್ತದ ಈ ವರ್ಷ ಅಥವಾ ನೆಕ್ಸ್ಟ್ ಇಯರ್ ಒಳ್ಳೇದು? ಅದೇ ಹೇಳುದು, ಬೇಸ್ ಲೆವೆಲ್ ಸರಿ ಇಲ್ಲ ಅಂತ ಈಗ ಗೊತ್ತಾಯ್ತು ನಿಮ್ಗೆ. ಯಾಕಂದ್ರೆ ನಿಮ್ಗೆ ಏನ್ ಕೇಳ್ಬೇಕಂತ ನಿಮ್ಗೆ ಗೊತ್ತಿಲ್ಲ ಈ ಜಾತಕದಲ್ಲಿ. ರೈಟ್ ಅಮ್ಮ? ಅರ್ಥ ಆಯ್ತಾ? ಸೊ ಅದಕ್ಕೇನೆ ಹೇಳುದಮ್ಮ, ನಿಮ್ಗೆ ಒಂದು ಪ್ರಶ್ನೆ ಗೊತ್ತಿರ್ಬೇಕಲ್ವಾ, ಗೊತ್ತಿಲ್ಲ ಏನ್ ಮಾಡ್ಬೇಕು, ಏನ್ ಕೇಳ್ಬೇಕು ಅದು ಗೊತ್ತಿಲ್ಲ ನನ್ಗೆ, ಅಲ್ವಾ? ಈಗ ನೀವು ಮಗನ ಬಗ್ಗೆ ಅಂತ ಹೇಳಿದ್ರೆ, ಆನಂತರ ಹೇಳ್ತೀರಾ ಅವರ ಬಗ್ಗೆ ಅಂತ. ಓಕೆ, ಇದು ಯಾರ ಜಾತಕಮ್ಮ ಅದನ್ನ ಮೊದಲು ಹೇಳಿ ನನಗೆ. ಹೌದು, ಮಗನ ಮಗನ ಕೇಳ್ಬೇಕು. ಅಥವಾ ಅದನ್ನ ಯಾಕೆ ಕೇಳ್ತೀರಾ ಮತ್ತೆ ಅವರು ಅಂತ? ಅಲ್ಲಿ ನೀವು ಏನು ಬಹುವಚನ ತಂದುಬಿಟ್ರಿ, ಯಾಕೆ ತಂದದ್ದು ಬಹುವಚನ, ಅಲ್ವಾ? ನಮಗೆ ಡೌಟ್ ಮತ್ತೆ. ನಾನು ಕೂಡ ಕನ್ನಡನೇ ತಾನೇಮ್ಮ ನಿಮ್ಮ ಹತ್ರ ಮಾತಾಡಿದ್ರೆ. ಓಕೆನಾ? ಏನಿವೆ ಇರಲಿಮ್ಮ, ಮಗನ ಹೆಸರು ಹೇಳಿಮ್ಮ, ಜಸ್ಟ್ ಹೇಳಿಕೊಡ್ತೀನಿ ನಿಮಗೆ. ಪದ್ಮನಾಭ. ಓಕೆ, ಪದ್ಮನಾಭ. ಓಕೆ, ಪದ್ಮನಾಭ ಅವ್ರಿಗೆ ಏನಾಗುತ್ತೆ, ಅವ್ರ ಕಾರ್ಯಕ್ಷೇತ್ರದಲ್ಲಿ ಬಹಳ ಜಾಗೃತರಾಗಿರ್ಲಿ ಕೇಳಬೇಕು ಅಮ್ಮ. ಕಾರ್ಯಕ್ಷೇತ್ರದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಬಗ್ಗೆ ಅವ್ರ ಪಾಲಿಗೆ ಒಂದು ಖಂಡಿತ ಇದೆ. ಖಂಡಿತ ಪ್ರಯತ್ನ ಮಾಡಿದ್ರೆ ಹೋಗಿ ಹೋಗ್ತಾರೆ ಅನ್ನೋ ಇಂಡಿಕೇಶನ್ ಇದೆ. ಬಟ್ ಅವ್ರಿಗೆ ಎಷ್ಟು ಈಗ ಏನು ಕೆಲಸ ಮಾಡ್ತಾರಲ್ಲಮ್ಮ, ಅದರಲ್ಲಿ ಎಷ್ಟು ನಾಲೆಜ್ ಬೇಕೋ ಅಷ್ಟು ನಾಲೆಜ್ ಅರ್ನಿಂಗ್ ಅಷ್ಟು ನಾಲೆಜನ್ನು ಗಳಿಸ್ತಾ ಇಲ್ಲ ಅವ್ರು. ಆ ನಾಲೆಜನ್ನು ಇನ್ನಷ್ಟು ಬೆಳೆಸ್ಕೊಳ್ಳಿ ಕೇಳಿ, ಮತ್ತು ಅದರಲ್ಲಿ ಏನೆಲ್ಲ ಟ್ರೈನಿಂಗ್ ಮಾಡಲಿಕ್ಕೆ ಅದನ್ನು ಮಾಡಲಿಕ್ಕೆ ಹೇಳಿಮ್ಮ. ಆನಂತರ ಹೋಗಿ ಕಾರ್ಯಕ್ಷೇತ್ರದಲ್ಲಿ ಉಚ್ಚ ಮಟ್ಟಕ್ಕೆ ಹೋಗುವಂಥ ಯೋಗ ಬಗ್ಗೆ 100% ಇದೆಯಮ್ಮ, ಅದಂತೂ ಆಗಿ ಆಗುತ್ತೆ, ಪರವಾಗಿಲ್ಲ ಅಂತ ಹೇಳಿ. ಅದೇ ನಾನು ಹೇಳಿದ್ರೆ ಬೇಸ್ ಲೆವೆಲ್ ಸರಿ ಇಲ್ಲ ಅಂತ. ಸೊ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಬರತ್ತೆ ಅವ್ರು, ಬೇರೆ ಏನು ತೊಂದರೆ ಇಲ್ಲಮ್ಮ, ತುಂಬ ಚೆನ್ನಾಗಿರ್ತಾರೆ, ಒಳ್ಳೇದಾಗ್ಲಿ ತಾಯಿ. ರೈಟಾ? ಒಳ್ಳೇದಾಗ್ಲಿ ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಓಕೆನಾ? ಗೊತ್ತಾಯ್ತು. ಸೊ ಅಲ್ವಾ ಗೊತ್ತಾಯ್ತಾ, ಯಾರು ಕೂಡ ಅಷ್ಟೇ, ಯಾರು ಕೂಡ ಅವರ ಹೆಸರು ಹೇಳುವುದಿಲ್ಲ, ಎಲ್ಲಿಂದ ಕರೆ ಮಾಡ್ತೀನಿ ಹೇಳುದಿಲ್ಲ, ಟಕಡಕ. ಇಷ್ಟಂತ ಅರ್ಥ ಮಾಡ್ಕೊಳ್ಳಿ ನೀವು ಈ ರೀತಿಯಾಗಿ ಹೇಳಿದಾಗ ಆ ಜಾತಕದಲ್ಲಿ ಬೇಸ್ ಸರಿ ಇಲ್ಲ ಅಂತ ಆಯ್ತು. ನೀವೇನು ಕೇಳಬೇಕಾ ಅದು ಸರಿ ಇಲ್ಲ ಅಂತ ಆಯ್ತು. ಓಕೆನಾ? ಅದಕ್ಕೋಸ್ಕರ ಅದಕ್ಕೋಸ್ಕರ ಬೇಸ್ ಲೆವೆಲ್ ಕರೆಕ್ಟಾಗಿ ಇಟ್ಕೊಳ್ಬೇಕು. ನನ್ನ ಹೆಸರು ಹೀಗೆ, ಇಲ್ಲಿಂದ ಕರೆ ಮಾಡ್ತಾಯಿದ್ದೇನೆ, ಮಗನ ಬಗ್ಗೆ ಕೇಳಬೇಕು, ಮಗನ ಹೆಸರು ಹೀಗೆ, ಮತ್ತು ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಎಲ್ಲ ಕೂಡ ಮುಗೀತಲ್ಲಿಗೆ. ರೈಟಾ? ಸೊ ಹಾಗೇನಾಗುತ್ತೆ, ಬೇಸ್ ಲೆವೆಲ್ ಕರೆಕ್ಟಾಗಿ ಬಂದುಬಿಡಿದೆ, ಈಗ ಆನ್ಸರ್ ಕರೆಕ್ಟಾಗಿ ಬರುತ್ತೆ ನಿಮಗೆ. ರೈಟಾ? ಅಥವಾ ಪರಿಹಾರ ಕರೆಕ್ಟಾಗಿ ಆಗುತ್ತೆ ನಿಮಗೆ. ಇಲ್ಲಾಂದ್ರೆ ಏನಾಗುತ್ತೆ, ನಾನು ಪರಿಹಾರ ಹೇಳಿಕೊಟ್ಟಾಗ ಏನಾಗುತ್ತೆ, ನಿಮಗೆ ಅದರಲ್ಲಿ ಭರವಸೆನೇ ಬರುವುದಿಲ್ಲ, ನೀವು ಮಾಡುವುದೇ ಇಲ್ಲ ಅಲ್ವಾ, ಮಾಡುವುದೇ ಇಲ್ಲ, ಏನೇ ಪರಿಹಾರ ಹೇಳಿಕೊಡೋ, ಅದಕ್ಕೇ ಪರಿಹಾರನೇ ಹೇಳಲಿಲ್ಲ ನಾನು. ರೈಟ್? ಅರ್ಥ ಆಯ್ತಾ ನಿಮಗೆ? ಅರ್ಥ ಮಾಡಿ ನೋಡಿ, ಒಳ್ಳೊಳ್ಳೆ ಜಾತಕ, ಮೊದಲೊಂದು ಹುಡುಗನ ಜಾತಕ ಬಂತು ಅಲ್ವಾ, ಅವ್ರು ಕಲಿಯುವುದಿಲ್ಲ ಅಂತ ಹೇಳಿ, ಬಟ್ ಅದು ಒಳ್ಳೆ ಜಾತಕ, ಇದು ಮೋಸ್ಟ್ ಫೇವರೇಬಲ್ ಜಾತಕ. ನೋಡಿ 20ರ ನಂತರ ಯಾವ ರೀತಿ ರಿಸಲ್ಟ್ ಅದಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ಒಳ್ಳೇದಾಗುತ್ತೆ ಅಂತ. ಅದೇ ರೀತಿ ಈ ಜಾತಕದಲ್ಲಿ ಈ ವರ್ಷ ಒಳ್ಳೇದಾಗುತ್ತೆ ಅಂದರೆ ಮುಂದಿನ ವರ್ಷದ್ದು ಬೇಕಾಗಿಲ್ಲ ಈಗ ರೈಟ್, ಈ ವರ್ಷ ಒಳ್ಳೇದಾಗುತ್ತೆ ಇಲ್ಲ, ಈ ವರ್ಷ ಏನು ಎರಡು ತಿಂಗಳು ಇರುವುದು ರೈಟ, ಅಂದರೆ ಇನ್ನೊಂದು ಎರಡು ತಿಂಗಳಲ್ಲಿ ಒಳ್ಳೇದಾಗುತ್ತಪ್ಪ ಅಂತ ಅಂದರೆ ಅರ್ಥ ಆಯಿತಾ ನಿಮಗೆ? ಸೊ ಯಾಕೋ ಗೊತ್ತಿಲ್ಲ ನಮಗೆ ಮುಂದಿನದ್ದು ಏನಂತ, ಮುಂದಿನ ದಿನಗಳನ್ನು ಹೇಗೆ ಕೇಳಬೇಕು ಯಾವುದು ಕೂಡ ಗೊತ್ತಿಲ್ಲಪ್ಪ ಪರಿಹಾರ. ಓಕೆ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ವೃಷಭ ಲಗ್ನದವರಿಗೆ, ವೃಷಭ ರಾಶಿ ವೃಷಭ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಹಣಕಾಸಿಗೆ ಸಂಬಂಧದ ವಿಚಾರಗಳು ಹೇಗೆ ಬರ್ತವೆ ಪರವಾಗಿಲ್ಲ, ಹಣಕಾಸಿನ ವಿಚಾರದಲ್ಲಿ ಅಂಥ ತೊಂದರೆ ಅಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಹಣಕಾಸಿನ ವಿಚಾರ ನಿಮಗೆ ಯಾರದಾದರೂ ಡೆತ್ ಮುಖಾಂತರ ಹಣಕಾಸು ಪ್ರಾಪ್ತವಾಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ ರೈಟ್ ತಾನೆ. ಯಾರ್ದು ಡೆತ್ ಆಗಿರ್ತದೆ ಅವರ ಇನ್ಶೂರೆನ್ಸ್ ಹಣ ಏನೋ ಬರಬೇಕು ನಿಮಗೆ, ಅಥವಾ ಅವರ ಆಸ್ತಿಪಾಸ್ತಿ ಏನಾದ್ರು ಬರಬೇಕು, ಅದರ ಮುಖಾಂತರ ನಿಮಗೆ ಹಣಕಾಸು ಬರ್ಬೋದು, ಜ್ಯುವೆಲ್ರಿ ಬರ್ಬೋದು, ಆಸ್ತಿಪಾಸ್ತಿ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ, ಇದು ಒಂದೇ ವಿಚಾರ. ಎರಡನೇ ವಿಚಾರ ಏನು ಅಂದರೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರೇನಾದರೂ ಮದುವೆ ಆದರೆ ಹಣಕಾಸಿನ ವಿಚಾರದಲ್ಲಿ ಟೋಟಲಿ ಪರಿವರ್ತನೆ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಅದೊಂದು ಇಂಡಿಕೇಶನ್ ಇದೆ. ಸೊ ಅದರ ಮುಖಾಂತರ ಕೂಡ ಬರ್ಬೋದು ಅಂತ ಹೇಳ್ತಾನೆ. ಅಥವಾ ಯಾರಿಗೆಲ್ಲ ಮದುವೆ ಆಗಿದೆ ಇಷ್ಟೋರಿಗೆ ಅವರ ಪಾರ್ಟ್ನರ್ ಯಾರು ಇರ್ತಾರೆ, ಆ ಪಾರ್ಟ್ನರ್ ಏನಾದರೂ ಕೆಲಸವನ್ನು ಚೇಂಜ್ ಮಾಡಿದಾಗ, ಪರಿವರ್ತನೆ ತಂದಾಗ ಅದರ ಮುಖಾಂತರ ಕೂಡ ಹಣ ಬರಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಬೇಕಾದರೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡೋದು. ಬಟ್ ಹಣಕಾಸಂತೂ ಬರುತ್ತೆ, ಹಣಕಾಸಿನ ವಿಚಾರದಲ್ಲಿ ತುಂಬ ಅಬ್ಸ್ಟಕಲ್ಸ್ ಅಂತೂ ಖಂಡಿತ ಉಂಟಾಗಲ್ಲ, ಹಣಕಾಸಿನ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ, ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತ ಹಣಕಾಸಿನ ಬಗ್ಗೆ ಒಂದು ಥರ ಬ್ಯಾಲೆನ್ಸ್ ಸ್ಟೇಜನ್ನು ನೀವು ಕಾಯ್ದುಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಡೆಫಿನೆಟ್ ಆಗೋದಂತೂ ಆಗಿ ಆಗುತ್ತೆ ರೈಟ್ ತಾನೆ. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ 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 ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಿ ಸರ್, ಎಲ್ಲಿಂದ? ಸುಕೇಶ್ ಅಂತ ಹೇಳಿ, ಇಂದ್ರಾಳಿ. ಓಕೆ, ಸುಕೇಶ್ ಅವರು ಯಾರ ಬಗ್ಗೆ ತಿಳ್ಕೋಬೇಕು? ಸುಕೇಶ್ ಇಂದ್ರಾಳಿ. ಆಯ್ತು ಸರ್, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆ ಸರ್. ಸೊ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 27/8 1984. ಓಕೆ, ಸಮಯ? ಸಮಯ ಗೊತ್ತಿಲ್ಲ ಸರ್. ಜಾತಕ ಇಲ್ವಾ ಸರ್ ನಿಮ್ಮದು? ಜಾತಕ ಅದು ಮೊದಲು ಚಿಕ್ಕದಿರಾಗಿತ್ತಂತೆ, ಅದು ಮಿಸ್ ಮಾಡ್ಕೊಂಡಿದ್ದಾರೆ ಅಮ್ಮನವರೆಲ್ಲ. ಓಕೆ, ಸೊ ಯಾವುದೇ ಸಮಯ ಗೊತ್ತಿಲ್ಲ, ನಕ್ಷತ್ರ ಗೊತ್ತಾ ಸರ್ ನಿಮಗೆ? ನಕ್ಷತ್ರ ಸಿಂಹರಾಶಿ ಅಂತ ಹೇಳ್ತೀವಿ. ಓಕೆ, ಸಿಂಹರಾಶಿ. ಓಕೆ, ಪುಬ್ಬ ನಕ್ಷತ್ರ ಸಿಂಹರಾಶಿ ರೈಟಾ? ಹೌದು ಸರ್. ಆಯ್ತು. ಓಕೆ ಓಕೆ, ಮದುವೆ ಎಲ್ಲ ಆಗಿದೆ ಸರ್ ನಿಮಗೆ? ಆಗಿದೆ ಸರ್, ಆಗಿದೆ. ಸರಿ, ಓಕೆ, ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ. ಎಂತ ಇತ್ತೀಚೆಗೆ ಎಂತ ಕೆಲಸ ಮಾಡಿದ್ರು ಎಂತ ಇದಾಗ್ತಾ ಇಲ್ಲ. ಎಂತ ಇದಾಗುವುದಿಲ್ಲ ಅಂದರೆ ಕೆಲಸ ಎಂತ ಮಾಡಿದ್ರು ಆಗ್ತಾ ಇಲ್ಲ. ಸುಕೇಶ್ ಅವರೇ ಒಂದು ಮಾತು ಹೇಳ್ತೇನೆ ನಿಮಗೆ, ಒಂದು ಸುಕೇಶ್ ಅಂತ ಹೆಸರು ಇಟ್ಕೊಂಡಿದ್ದೀರಾ, ಓಕೆ, ಒಳ್ಳೆ ಹೆಸರು ಪರವಾಗಿಲ್ಲ ಅಂತ ಹೇಳಿದ್ರೆ, ಬಟ್ ಸುಕೇಶ್ ಅನ್ನೋ ಹೆಸರಿನಲ್ಲಿ ಗುರುನೇ ಇಲ್ಲಲ್ವಾ, ಗುರು ಇಲ್ಲ, ಅದಕ್ಕೇನು ಅಭಿವೃದ್ಧಿ ಇಲ್ಲ ಅಂತ ಆಯ್ತು. ಓಕೆ, ಇಷ್ಟವರೆಗೆ ಕೂಡ ಅಭಿವೃದ್ಧಿನೇ ಬರ್ತಾ ಇಲ್ಲ, ನಾನು ಏನೇ ಮಾಡಿದ್ರು ಫೇಲ್ಯೂರ್ ಆಗ್ತಾ ಇದ್ದೇನೆ ಅಂತ ಒಂದು ಇಂಡಿಕೇಶನ್ ಇದೆ. ಓಕೆನಾ, ಇದೊಂದು ವಿಚಾರ. ಆನಂತರ ಏನಾಗುತ್ತೆ, ಈ ಸುಕೇಶ್ ಅಂತ ಹೆಸರು ಇಟ್ಕೊಂಡಾಗ ಸೂರ್ಯನ ಎನರ್ಜಿ ಡೌನ್ ಆಯ್ತು ಈಗ, ಆನಂತರ ರಾಹುವಿನ ಎನರ್ಜಿ ಡೌನ್ ಆಯ್ತು ಈಗ, ರಾಹು ಎಲ್ಲೊಂದು ಕಡೆ ರಾಹು ಕೇತುವಿನ ಎನರ್ಜಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತಾರೆ, ಅದು ಡೌನ್ ಅಂದರೆ ಮದುವೆ ನಂತರದ ದಿನಗಳು ಆಶಾದಾಯಕವಾಗಿಲ್ಲ, ಮದುವೆ ನಂತರದ ದಿನಗಳಲ್ಲಿ ತೊಂದರೆ ಅನುಭವಿಸ್ತಿರಂತ ಒಂದು ಇಂಡಿಕೇಶನ್ ಇದೆ. ಆನಂತರ ಈ ಹೆಸರಿಗೆ ಸಂಬಂಧ ಏನಾಗುತ್ತೆ ನಿಮಗೆ ವಿಶೇಷ ನಾನು ಹೇಳಬೇಕು, ಅದೇ ಎಲ್ಲೊಂದು ಕಡೆ ನಿಮ್ಮ ಜಾತಕ ನೋಡಿ, ಏನು ಪುಬ್ಬ ನಕ್ಷತ್ರ ಸಿಂಹರಾಶಿ ಜಾತಕ ಮಕರ ಲಗ್ನ ಬಂದುಬಿಟ್ಟಿದೆ ಈಗ, ಇದೇ ಸಮಯನ ಹಾಕಿಬಿಡಿ ಮಕರ ಲಗ್ನ. ಏನಾಗುತ್ತೆ, ಎಲ್ಲೊಂದು ಕಡೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಯಾವಾಗಲೂ ಕೂಡ ಟೆನ್ಷನ್ ಇದ್ದೇ ಇರ್ತದೆ, ಅಥವಾ ಭೂಮಿ ವಿಚಾರ ಅಥವಾ ಮನೆ ವಿಚಾರ, ಅದು ಎರಡು ಬಿಟ್ಟರೆ ಮತ್ತೆ ಸಾಲದ ವಿಚಾರ ಟೆನ್ಷನ್ ಇದ್ದೇ ಇರ್ತದೆ, ಹೌದಲ್ವಾ ಸರ್? ಹೌದು ಸರ್. ಅದು ಅದು ನಿಮ್ಮ ಬೆನ್ನು ಬಿಡುವುದಿಲ್ಲ ಅಲ್ವಾ, ಬೆನ್ನು ಬಿಡದಂಥ ಸಮಸ್ಯೆ ಅದು ರೈಟ್ ತಾನೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಜಾಗ ಮಾಡಬೇಕಂತ ಇಟ್ಕೊಳ್ಳೋಣ, ನೀವು ಎಣಿಸ್ತೀರಾ ನನಗೊಂದು 5 ಸೆನ್ಸ್ ಜಾಗ ಬೇಕಂತ, ಅಲ್ಲಿ ಹೋಗಿ ನೋಡಿದಾಗ ಏನಾಗುತ್ತೆ 2.5 ಸೆನ್ಸ್ಗೆ ಮಾತ್ರ ಹಣ ಇರ್ತದೆ, ಮತ್ತೆ ಉಳಿದದಕ್ಕೆ ಹಣ ಇರುವುದಿಲ್ಲ ನಮ್ಮ ಹತ್ರ, ಹೌದಾ ಸರ್? ಹೌದು ಸರ್. ಸೊ ಅದೇ ರೀತಿ ಆಗುತ್ತೆ. ಹಾಗಾದ್ರೆ ಏನು ಮಾಡಬೇಕು ಇದಕ್ಕೆ, ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ ಸುಕೇಶ್ ಅವರೇ. ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಇದು ಮೋಸ್ಟ್ ಫೇವರಬಲ್ ದ ರಿಸಲ್ಟ್ ಬರು. ಒಂದನೇದಾಗಿ ಏನು ಮಾಡಬೇಕಂದ್ರೆ ನೋಡಿ, ಈ ಜಾತಕ ಮೊದಲೇ ನೀವು ಸ್ಟ್ರಗಲ್ ಮಾಡಿದ್ದೀರಂತ ಇಂಡಿಕೇಶನ್ ಇದೆ, ಬಹಳ ಸ್ಟ್ರಗಲ್ ಆಗಿದೆ ನಿಮಗೆ. ಈ ಅದರಲ್ಲೂ ಕೂಡ ಈಗ 30 ಸೀರೀಸ್ ನಡೀತೊಂಡು, 30 ಸೀರೀಸಲ್ಲಿ ಕೂಡ ನಿಮಗೆ ಸ್ಟ್ರಗಲ್ ಆಗಿರ್ತದೆ, ಖರ್ಚು ವೆಚ್ಚ ವಿಪರೀತ ಜಾಸ್ತಿ ಇರ್ತದೆ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಪತ್ನಿ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಇದೆಲ್ಲ ಇಂಡಿಕೇಶನ್ ಇದೆ. ಓಕೆ, ಅದು ವಿಷಯ ಬೇರೆ ಅಂತ ಹೇಳ್ತೇನೆ. ಅಂದರೆ ಏನಾಗುತ್ತೆ ಗೊತ್ತಾ ಸುಕೇಶ್ ಅವರೇ, ಆ ಲೈಫಲ್ಲಿ ಯಾರು ಕೂಡ ಸಪೋರ್ಟ್ ಇಲ್ಲ, ಎಲ್ಲ ನಾನೇ ಮಾಡ್ಕೋಬೇಕು ರೈಟಾ? ಹೌದು, ಅದರಲ್ಲಿ ಲೈಫಲ್ಲಿ ಯಾರು ಇಲ್ಲ, ನಾನೊಬ್ಬನೇ ಮಾಡ್ಕೊಳ್ಳಿ ಎಲ್ಲವೂ ಕೂಡ. ಓಕೆ, ಪರವಾಗಿಲ್ಲ. ನೀವೇನು ಮಾಡಬೇಕು ಗೊತ್ತಾ, ನೀವು ಯೂಟ್ಯೂಬಲ್ಲಿ ಹೋದಾಗ ನಿಮಗೆ ದಕ್ಷಿಣಮೂರ್ತಿ ಸಹಸ್ರನಾಮ ಅಂತ ಒಂದು ಇದು ಒಂದು ಆಡಿಯೋ ಬರುತ್ತೆ ರೈಟಾ, ದಕ್ಷಿಣಮೂರ್ತಿ ಸಹಸ್ರನಾಮ. ಸೊ ತುಂಬ ಚೆನ್ನಾಗಿದೆ, ಒಂದು ಅರ್ಧ ಗಂಟೆಯ ಸಹಸ್ರನಾಮದ ಅರ್ಧ ಗಂಟೆಯಲ್ಲಿ ಮುಗಿದೋಗುತ್ತೆ ಅದು. ಸೊ ಆ ಸಹಸ್ರನಾಮ ಪ್ರತಿದಿನ ಕೇಳಿಸ್ಕೊಳ್ಳಿ ಅಂತಲೇ ಸುಕೇಶ್ ಅವರು ರೈಟಾ, ಪ್ರತಿದಿನ ಕೇಳಿಸ್ಕೊಳ್ಬೇಕಾದ್ರೆ ಇಟ್ಸ್ ಮೋಸ್ಟ್ ಫೇವರಬಲ್, ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಸ್ಟಾರ್ಟ್ ಆಗುತ್ತೆ, ಇದು ತುಂಬ ಚೆನ್ನಾಗಿ ವರ್ಕ್ ಆಗುವಂಥ. ಸೊ ಇದನ್ನು ಒಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಆನಂತರ ಏನು ಮಾಡಬೇಕು ಅಂತ, ನೀವು ನಿಮ್ಮ ಮೂಲ ನಾಗ ಎಲ್ಲಿದೆಯೋ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು. ನೋಡಿ, ನಾನು ಹೇಳ್ತೀನಿ ನಿಮಗೆ, ನೋಡಿ, ನೀವು ಸುಬ್ರಹ್ಮಣ್ಯಕ್ಕೂ ಹೋಗ್ಬೋದು, ಬೇರೆಯಲ್ಲಿ ನಾಗನ ಕಟ್ಟೆಂಟಿಗೆ ಹೋಗ್ಬೋದು, ಪರವಾಗಿಲ್ಲ. ಬಟ್ ಮೂಲ ನಾಗನಲ್ಲಿಗೆ ಹೋದಾಗ ಏನಾಗುತ್ತೆ, ಅದು ನಿಮ್ಮ ಗುರು ಹಿರಿಯರು ಪೂಜೆ ಮಾಡ್ಕೊಂಡು ಬಂದಂಥ ಜಾಗ ಅದು, ಅಲ್ಲಿ ಸೂರ್ಯನ ಎನರ್ಜಿ ವಿಶೇಷ ರೀತಿಯಲ್ಲಿ ಇರ್ತದೆ. ಸೊ ಆ ಎನರ್ಜಿಯನ್ನು ನೀವು ಪಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಮೂಲ ನಾಗನಲ್ಲಿಗೆ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಬರಬೇಕಾಗಿದೆ. ಯಾಕಂದರೆ ನಿಮ್ಮ ಜಾತಕದಲ್ಲಿ ಅಂದರೆ ಸೂರ್ಯ ಅಫ್ಲಿಕ್ಷನ್ಗೊಳಗಾಗಿದ್ದಾನೆ, ಅದಕ್ಕೆ ಏನಾಗುತ್ತೆ, ತಂದೆಯಿಂದ ಸುಖದ ವಿಚಾರದಲ್ಲಿ ಕಡಿಮೆ, ತಂದೆಯಿಂದ ಸುಖ ಅಷ್ಟು ಸುಲಭದಲ್ಲಿ ಸಿಗಲಿಲ್ಲ ನಿಮಗೆ. ಯಾವುದೇ ಸರ್,
ಅಥವಾ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಮೂಲನಾಗರ್ನಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬರಬೇಕು. ಯಾಕಂದರೆ ಸೂರ್ಯನ ಅಫ್ಲಿಕ್ಷನ್ ಏನೋ ಅದು ಹೋಗಬೇಕು. ಈಗ ಹೋದಾಗ ಡೆಫಿನೆಟಾಗಿ ಇದು ಎರಡೇ ರೆಮಿಡಿ ಸರ್ ಸುಕೇಶ್ ಅವರೇ. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತದೆ. ಇನ್ನೂ ಬೇಕಾದರೂ ಕೂಡ ಕಾರ್ಯಕ್ಷೇತ್ರದಲ್ಲಿ ನನಗೆ ಒಳ್ಳೆ ವಿಚಾರದಲ್ಲಿ ಹೋಗಬೇಕು ಕಾರ್ಯಕ್ಷೇತ್ರ. ಯಾಕಂದರೆ ಈಗೇನು ಗೊತ್ತಾ ಸರ್, ನಿಮಗೆ ಒಂದು ಮಾತು ಹೇಳ್ತೇನೆ. 33 ಹಿಡಿದು 39 ನಿಮ್ಮ ಕಾರ್ಯಕ್ಷೇತ್ರ ಹೇಗಿರ್ತದೆ ಅಂತ, ಇದ್ದು ಇಲ್ಲದಂಥ ಪರಿಸ್ಥಿತಿ ರೈಟಾ? ಇದ್ದು ಇಲ್ಲ, ಉಂಟು ಬಟ್ ಇಲ್ಲದ ಹಾಗೆ. ನಾನು ಕೆಲಸ ಮಾಡ್ತೀನೋ, ನಾನು ಏನು ಮಾಡ್ತೀನೋ, ನನಗೆ ಒಂದು ಗೊತ್ತಿಲ್ಲ ಅಂತ ಬರೀ ಹೌದಲ್ವಾ? ಹಾಂ, ನಿಮಗೆ ಅದರಲ್ಲಿ ಒಳ್ಳೇದಾಗುತ್ತೆ, ಡೋಂಟ್ ವರಿ. ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದ್ರೆ ಒಳ್ಳೇದಾಗುತ್ತೆ. ನೀವೇನು ಮಾಡಬೇಕಂತ, ಈಗ ಸಾಧಾರಣ ಮಟ್ಟಿಗೆ ನಿಮಗೆ ಸಾಧ್ಯ ಆದರೆ ನೀವೇನು ಮಾಡಿ ಅಂದರೆ, ವಿಶೇಷವಾಗಿ ಒಂಥರ ಒಂದು ಹರೇ ರಾಮ ಹರೇ ಕೃಷ್ಣ ಮಂತ್ರ ಬರುತ್ತಲ್ವ ಅದು, ಹರೇ ರಾಮ ಹರೇ ಕೃಷ್ಣ, ಓಕೆನಾ? ನೀವು ಹರೇ ರಾಮ ಹರೇ ಕೃಷ್ಣ ಅಂತ ಇಷ್ಟೇ ಬರೆದ್ರು ಸರ್, ಪ್ರತಿದಿನ ಅದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ ಸರ್, ಒಂದು ಬುಕ್ಕಲ್ಲಿ. ಆಗೇನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಅಂಶಗಳು ದೂರ ಆಗುತ್ತೆ, ಒಳ್ಳೆ ಕೆಲಸದಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಡೆಫಿನೆಟಾಗಿ ಒಳ್ಳೇದಾಗುತ್ತೆ, ಅಷ್ಟೊಂದು ಮಾಡ್ಕೊಳ್ಳಿ. ಬಟ್ ಸುಖೇಶ್ ಸರ್, ಒಂದು ಮಾತು ಹೇಳ್ತೀನಿ ನಿಮಗೆ, ಒಂದೇ ಒಂದು ಪ್ರೆಡಿಕ್ಷನ್ ಮಾಡಿ ಬಿಟ್ಟು ಬಿಡ್ತೇನೆ, ಓಕೆ? ಒಂದು ಪ್ರೆಡಿಕ್ಷನ್ ಮಾಡ್ತೇನೆ, ನೀವು ಲೈಫಲ್ಲಿ ತುಂಬಾ ಹಣ ಮಾಡ್ತೀರಾ, ಇದು 100%, ಓಕೆನಾ? ತುಂಬಾ ಹಣ ಮಾಡ್ತೀರಾ 40 ನಂತರ, ನಿಮಗೆ 40 ಬರಬೇಕು. 40 ಬಂದ ನಂತರ ನಿಮ್ಮ ಲೈಫಲ್ಲಿ ತುಂಬ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವು ಅಲ್ಟಿಮೇಟಾಗಿ ಸಕ್ಸಸ್ ಆಗ್ತೀರಾ, ತುಂಬ ಒಳ್ಳೆ ಜಾತಕ ಅಂತ ಹೇಳ್ತೇನೆ. ಬಟ್ ಈಗಲ್ಲ, ಈಗೆಲ್ಲ ಅನುಭವಿಸ್ಲಿಕ್ಕೆ ಉಂಟು, ಈಗೆಲ್ಲ ಅನುಭವಿಸಿ ಅನುಭವ ಮಾಡ್ಕೊಂಡು ಹೋಗಬೇಕು. ನಂತರ 42 ಬಂದ ನಂತರ ನೋಡಿ ಲೈಫಲ್ಲಿ ಯಾವ ರೀತಿ ಚೇಂಜಸ್ ಬರುತ್ತೆ ಅಂತ. ಒಳ್ಳೇದಾಗಲಿ ಸರ್, ರೈಟಾ? ಸರಿ, ಒಳ್ಳೇದಾಗಲಿ ಸರ್. ಒಬ್ಬನಿಗೆ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ, ರೈಟ್? ಓಕೆ, ಸೊ ನಮ್ಮ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಹಣಕಾಸಿನ ವಿಚಾರಕ್ಕೆ ಹೋದ ಸಂಬಂಧ ಮಾಡಿ, ಓಕೆ, ನೋ ಪ್ರಾಬ್ಲಮ್. ಒಳ್ಳೆ ಹಣಕಾಸಿನ ವಿಚಾರದಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಅಥವಾ ಅನ್ಸೆಸ್ಟರ್ನಿಂದ ಬರ್ಬೋದು, ಅಥವಾ ಯಾರಾದರೂ ತೀರಿಕೊಂಡಾಗ ಅಲ್ಲಿ ಇನ್ಶೂರೆನ್ಸ್ ಹಣ ಏನು ಬರಬೇಕು ಅದು ಕೂಡ ಬರ್ಬೋದು. ಅಥವಾ ನೀವು ಮದುವೆ ಆದರೆ ಪರಿವರ್ತನೆಯಾಗಿ ಅಲ್ಲಿಂದ ಹಣ ಬರ್ಬೋದು. ಅಥವಾ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಕೆಲಸದಲ್ಲಿ ಪರಿವರ್ತನೆಯಾಗಿ ಅಲ್ಲಿಂದ ಕೂಡ ಹಣ ಬರುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತೀರಾ ಜಾಸ್ತಿ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಅಂತ, ತುಂಬ ಚೆನ್ನಾಗಿದೆ. ಓಕೆ, ಇನ್ನು ಜಾಗದ ವಿಚಾರ, ಮನೆ ವಿಚಾರ ನೋಡಬೇಕಾದ್ರೆ ಮನೆ ಕಟ್ಟುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಮನೆ ಚೇಂಜ್ ಆಗುತ್ತೆ 100%. ನಿಮ್ಮ ಬಾಡಿಗೆ ಮನೆ ಇದ್ರೆ ಬಾಡಿಗೆ ಮನೆ ಚೇಂಜ್ ಆಗುತ್ತೆ, ಸ್ವಂತ ಮನೆ ಮಾಡ್ಕೊಂಡಿದ್ರೆ ಸ್ವಂತ ಮನೆ ಕೂಡ ಚೇಂಜ್ ಆಗುತ್ತೆ. ನೀವು ಚೇಂಜ್ ಮಾಡೋದಂತೂ ಪಕ್ಕ, ಇದಂತೂ 100%. ನೋಡಿ, ಇದು ಘಟನೆ ಹೇಗೆ ಘಟಿಸಿದ್ರೆ, ಯಾವಾಗ ನೀವು ಮನೆ ಚೇಂಜ್ ಮಾಡ್ತೀರಾ ಅದೇ ಸಂದರ್ಭದಲ್ಲಿ ನಿಮ್ಮ ತಾಯಿಗೆ ಎದೆಯಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಅಥವಾ ಯಾವಾಗ ತಾಯಿಗೆ ಎದೆಯಲ್ಲಿ ಸಮಸ್ಯೆ ಕ್ರಿಯೇಟ್, ಅದೇ ಮೂಮೆಂಟಲ್ಲಿ ನೀವು ಮನೆಯನ್ನು ಚೇಂಜ್ ಮಾಡ್ಬೋದು. ಇದೆರಡು ಕೂಡ ಒಂಥರ ಇಂಟರ್ ಕನೆಕ್ಟೆಡ್, ರೈಟ್ ತಾನೇ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನೆಗ್ಲೇಷನ್ ಅಂತೂ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ, ವರ್ಕಾಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಓಕೆನಾ? ರೈಟ್, ಗೊತ್ತಾಯ್ತು. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ನಮಸ್ಕಾರ ಸರ್. ನಮಸ್ತೆ, ವಿಜಯ ಕುಮಾರಿ ಅಂತ, ರಿಟೈರ್ಡ್ ಆಫೀಸರ್. ನನ್ನದು ಡೇಟ್ ಆಫ್ ಬರ್ತ್ 19/1957, ಬೆಳಿಗ್ಗೆ 11:55. ಹುಟ್ಟಿದವರು ಮಂಗಳೂರು, ಅಂದ್ರೆ ಪುತ್ತೂರು, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ. 11:55 ಅಮ್ಮ? ಹೌದು, 11:55 ಬೆಳಿಗ್ಗೆ. ಬೆಳಿಗ್ಗೆ ಅಲ್ವಾ? ಓಕೆ, ದಕ್ಷಿಣ ಕನ್ನಡ ಜಿಲ್ಲೆ, ಓಕೆನಾ? ಓಕೆ, ರೈಟ್ ಅಮ್ಮ. ನಾನು ಮನೆ ತಗೊಳ್ತೇನೆ ಅಂತ ಹೇಳಿ ಒಂದು ಪ್ರಶ್ನೆ ಸರ್ ನಂದು. ಆ, ಮನೆ ತಗೊಳ್ತೀರಾ ಇಲ್ವಾ ಅಂತ ಒಂದು ಪ್ರಶ್ನೆ. ಒಂದೇ ಏನ್ ಮಾಡ್ಬೇಕು ಅಮ್ಮ, ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಮ ಹೆಸರು ಏನು ಹೇಳಿದೆ ಅಮ್ಮ, ಒಮ್ಮೆ ರಿಪೀಟ್ ಮಾಡಿ. ವಿದ್ಯಾಕುಮಾರಿ ಅಂತ ಹೆಸರು, ರೈಟ್ ತಾನೇ? ವಿದ್ಯಾ ಮತ್ತೆ ಕುಮಾರಿ, ವಿದ್ಯಾ ತಾತ ದಾದನ, ಓಕೆ ಪರವಾಗಿಲ್ಲ, ವಿದ್ಯಾಕುಮಾರಿ ಅಂತ ಹೆಸರು ಪರವಾಗಿಲ್ಲ. ಬಟ್ ಏನಾಗುತ್ತೆ ವಿದ್ಯಾಕುಮಾರಿ ಅವರೇ, ಲೈಫಲ್ಲಿ ಯಾವತ್ತಿದ್ರೂ ಒಂಟಿ ಹೋರಾಟ ಅಂತ ಇರ್ತದೆ, ಗೊತ್ತಾಯ್ತಮ್ಮ? ಸಪೋರ್ಟ್ ಇರೋದಿಲ್ಲ, ಸಪೋರ್ಟ್ ಇಲ್ಲ, ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು, ಎಲ್ಲದ ಕೂಡ ನಾನು ಒಬ್ಬಳೇ ಹೋಗ್ಬೇಕಪ್ಪ, ಯಾರು ಕೂಡ ಬರೋದಿಲ್ಲ ನನ್ನ ಹಿಂದೆ ಅಂತ ಒಂದು ಪರಿಸ್ಥಿತಿ ನಿಮ್ಮ ಲೈಫಲ್ಲಿ ಇದ್ದೇ ಇರ್ತದಮ್ಮ, ಹೌದಾ? ಅದರ ಜೊತೆಗೆ ಈಗಿನ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದರೆ, ಮನೆ ಮಾಡುವಂಥ ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಾತಕದಲ್ಲಿ 4ನೇ ಮನೆ ಅಫ್ಲಿಕ್ಷನ್ಗೊಳಗಾಗಿದೆ. ಅದಕ್ಕೋಸ್ಕರ ಮನೆ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮುಂದುವರಿದು ಕಷ್ಟ ಅಂತ ಇಂಡಿಕೇಷನ್ ಇದೆ. ಜಸ್ಟ್ ವೆಯ್ಟ್ ಅಮ್ಮ, ಹೇಳಿಕೊಡ್ತೇನೆ ನಿಮಗೆ. ವೆಯ್ಟ್, ಒಂದೇ ಒಂದು ನಿಮಿಷ. ಓಕೆ, ನಿಮ್ಮ ಜಾತಕ ಬಂದು ಪುಬ್ಬ ನಕ್ಷತ್ರ ಸಿಂಹ ರಾಶಿ, ರೈಟ್ ತಾನೆ? ಹೌದು. ಓಕೆ, ಮನೆ ಮಾಡುವಂಥ ಯೋಗ ಅಂತೂ ಇದೆಯಲ್ಲಮ್ಮ, ಆಲ್ರೆಡಿ ಇದೆ ನಿಮಗೆ. ಇಷ್ಟವರೆಗೆ ನಿಮಗೆ 50-59 ಮನೆ ಮಾಡುವಂಥ ಯೋಗ ಬಂದಿದೆಯಲ್ಲಮ್ಮ. ಮಕ್ಕಳ ಮುಖಾಂತರ ಮನೆ ಮಾಡಬೇಕು, ಸ್ನೇಹಿತರು ಸಪೋರ್ಟ್ ಮಾಡಿ ಮನೆ ಮಾಡಬೇಕಂತ ಯೋಗ ಇತ್ತಲ್ಲಮ್ಮ, ಅವಾಗ ಏನು ಮಾಡಿದ್ರಮ್ಮ ನೀವು? ಇಲ್ಲ ಸರ್, ನಾನು ನನ್ನ ತಮ್ಮನ ಮನೆಯಲ್ಲಿದ್ದೇನೆ, ಅವನಿಗೆ ಮನೆಯದು ಅಮೌಂಟ್ ಎಲ್ಲ ಕೊಟ್ಟಿದ್ದೇನೆ, ಬಟ್ ಹೆಸರು ಅವನಲ್ಲಿರೋದ್ರಿಂದ ಅದು ಅವನದೇ ಅಂತ ಹೇಳಿ ಒಂದು ಕ್ಲೇಮ್ ಸರ್. ಹಾಗೆ ಈಗ ನಿಮಗೆ ಪ್ರಾಬ್ಲಮ್ ನನ್ನ ಲೆಕ್ಕದಲ್ಲಿ ಅಲ್ವಾ? ನೀವು ಯಾಕೆ ಆ ರೀತಿ ಮಾಡಿದ್ದು, ರೈಟ್? ನಿಮ್ಮ ಹೆಸರಿಗೆ ಮಾಡ್ಕೋಬೇಕು ತಾನೇ ನೀವು? ಅದೇ ಹೇಳುದಲ್ಲಮ್ಮ ನಾನು, ಅದೇ ಅಲ್ವಾ, ಅದಕ್ಕೇನು ಹೇಳುದಲ್ಲ, ನಮ್ಮ ಸಾಫ್ಟ್ ನೇಚರೇ ನಮ್ಮನ್ನ ತಿಂದು ಹಾಕುತ್ತೆ ಅಂತ ಅಲ್ವಾ? ನಮ್ಮ ಸಾಫ್ಟ್ ನೇಚರ್ ಏನುಂಟು ನಮ್ಮಲ್ಲಿ, ಹೃದಯವಂತಿಗೆ ಅದೇ ನಮ್ಗೆ ನಾಳೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತಲ್ಲಮ್ಮ, ಲೆಕ್ಕಾಚಾರಗಳಿರಲ್ಲ. ಆಮೇಲೆ ಅಲ್ಲ, ಪರವಾಗಿಲ್ಲ, ನನ್ಗೆ ನನ್ನಲ್ಲಿ ತಕೊಳ್ಳುವಂತ ಯೋಗ ಇದೆಯಾ ಅಂತ ಹೇಳಿದ್ರೆ ಸಾಕು, ನಾನು ತಕೊಳ್ಳಲಿಕ್ಕೆ ನನ್ಗೆ ಇವತ್ತು ಸಾಧ್ಯ ಉಂಟು. ಅಥವಾ ಅದಂತೂ 100% ನಿಮ್ಗೆ ಈಗಲೂ ತಗೊಳ್ಬಹುದು ಹೋಗಿ. ಬಟ್ ನಿಮ್ಮ ಆರೋಗ್ಯದ ಸಮಸ್ಯೆ ಕಾಡ್ತಾ ಉಂಟು, ನರಕ್ಕೆ ಸಂಬಂಧ ದೋಷ ಬರುತ್ತೆ, ಏನ್ ಮಾಡ್ತೀರಾ ಈಗ?
ನರದ ದೋಷ ಬರುತ್ತಮ್ಮ, ನರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ನಿಮಗೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ನೀವು ಜಾಗ ತಗೊಳ್ಳಿ ಪರವಾಗಿಲ್ಲ, ಮನೆ ಮಾಡಿ ಪರವಾಗಿಲ್ಲ, ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಿ ಅಂತ ಇಂಡಿಕೇಶನ್ ಇದೆ. ಅಷ್ಟಂತೂ ಮಾಡಿಮ್ಮ, ಬೇರೆ ಏನು ಸಮಸ್ಯೆ ಇಲ್ಲ. ನೋಡಿಮ್ಮ ಒಂದು ಮಾತಂತ ಹೇಳ್ತೀನಮ್ಮ ನಿಮಗೆ, ವಿದ್ಯಾಕುಮಾರಿ ಅವರೇ ಕೇಳಿಸ್ಕೊಳ್ಳಿ, ಏನಾಗುತ್ತೆ ಗೊತ್ತಾ? ನಾನು ಇಷ್ಟು ಹೇಳಬಲ್ಲೆ ನಿಮಗೆ, 40-49, 50-59 ಇದು ಎರಡು ಪೀರಿಯಡ್ ಕೂಡ ಮನೆ ಮಾಡುವಂಥದ್ದೇ ಯೋಗ ಇದ್ದಂದು, ಓಕೆನಾ? ಇನ್ನದರಲ್ಲಿ ಏನು ಮಾಡಿದ್ದೀರಿ ಏನು ಮಾಡಿಲ್ಲ ನನಗಂತೂ ಗೊತ್ತಿಲ್ಲಮ್ಮ, ನೀವೇನು ಬೇಕಾದರೂ ಮಾಡ್ಕೊಳ್ಳಿ. ಬಟ್ ಈಗ ಕೂಡ ನಾನು ಹೇಳ್ತೀನಿ ಮನೆ ಮಾಡುವಂಥ ಯೋಗ ಇದೆ. ಬಟ್ ಇಲ್ಲೇನಾಗುತ್ತೆ ನಿಮಗೆ, ನರಕ್ಕೆ ಸಂಬಂಧಪಟ್ಟಂಥ ದೋಷಗಳು ಕ್ರಿಯೇಟ್ ಆಗ್ತವೆ ಅಂತ ಒಂದು ಇಂಡಿಕೇಶನ್ ಇದೆ. ಅದರ ಬಗ್ಗೆ ಗಮನ ಕೊಡಿ, ಬಾಕಿ ನೀವು ಪ್ರೊಸೀಡ್ ಆಗಿಮ್ಮ. ತುಂಬ ಚೆನ್ನಾಗಿರ್ತೀರಮ್ಮ, ಒಳ್ಳೇದಾಗಲಿ ತಾಯಿ, ರೈಟಾ? ಓಕೆ, ಒಳ್ಳೇದಾಗಲಿಮ್ಮ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು, ರೈಟಾ? ಓಕೆ, ಸೊ ಓಕೆ, ಗೊತ್ತಾಯ್ತು ಈಗ ವೃಷಭ ರಾಶಿ, ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ. ಓಕೆ, ಹಣಕಾಸಿನ ವಿಚಾರ ಗೊತ್ತಾಯ್ತು. ಓಕೆ, ಇನ್ನು ಮಕ್ಕಳ ವಿಚಾರ ನೋಡಬೇಕಾದ್ರೆ, ಮಕ್ಕಳ ವಿಚಾರ ಪರವಾಗಿಲ್ಲ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇರ್ತದೆ. ಮಕ್ಕಳು ವಿದ್ಯೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳ ಚೆನ್ನಾಗಿ ಹೋಗ್ತಾರೆ ಇಂಡಿಕೇಶನ್. ಬಟ್ ಮಕ್ಕಳು ಕಿರಿಕ್ ಮಾಡ್ತಾರೆ, ಇರಿಟೇಷನ್ ಮಾಡ್ತಾರೆ, ಚುಸ್ತಾ ಇರ್ತಾರೆ ನಿಮಗೆ, ಅದಂತೂ ಪಕ್ಕ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ರೈಟ್ ತಾನೆ? ಅರ್ಥ ಇದೆ ನಿಮಗೆ ಮಕ್ಕಳು ಕಿರಿಕ್ ಮಾಡೋದಂದ್ರೆ ಹೇಗಂತ. ಈಗ ನಿಮ್ಮ ಎಷ್ಟೇ ದೊಡ್ಡ ಮಕ್ಕಳಿರಲಿ, ಎಷ್ಟೇ ಸಣ್ಣ ಮಕ್ಕಳಿರಲಿ, ದೊಡ್ಡ ಮಕ್ಕಳಾದರೂ ಚುಚ್ತಾರೆ ನಿಮಗೆ, ಸಣ್ಣ ಮಕ್ಕಳಾದರೂ ಚುಚ್ತಾರೆ ನಿಮಗೆ. ಚುಚ್ಚುವುದಂತೂ 100%, ಏನು ಚುಚ್ಚುವುದು, ಚುಚ್ಚುವಂಥ ಕೆಲಸ ಇದನ್ನು ಮಾಡಿಯೇ ಮಾಡ್ತಾರೆ. ಕಿರ್ 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 ಮಾಡಿಯೇ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ, ಓಕೆನಾ? 100% ಅದು ಆಗುತ್ತೆ, ಇದನ್ನು ಗಮನದಲ್ಲಿ ಕೊಡಿ. ಬಾಕಿ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮಕ್ಕಳ ಆರೋಗ್ಯ ನೋಡ್ಕೊಳ್ಳಿ, ಮತ್ತು ಮಕ್ಕಳು ಏನು ಇರಿಟೇಷನ್ ಮಾಡ್ತಾರೆ ಅದನ್ನು ಸಹನ್ ಮಾಡಬೇಕಾದೀತು, ಅದನ್ನು ಸಹಿಸಿಕೊಳ್ಬೇಕಾದೀತು ನಿಮಗೆ. ಸೊ ಇದನ್ನು ಮಾಡಿಕೊಂಡಾಗ ಮಕ್ಕಳ ವಿಚಾರದಲ್ಲಿ ಅಂಥ ಸಮಸ್ಯೆಗಳೊಂದು ಕ್ರಿಯೇಟ್ ಆಗಲ್ಲ. ಓಕೆ, ಇನ್ನು ಮದುವೆ ಆಗದವರಿಗೆ ಮದುವೆ ವಿಚಾರದಲ್ಲಿ ಹೋಗುವಂಥ ಯೋಗ ಇದೆ ವೃಷಭರಾಶಿ. ವೃಷಭ ಸ್ವಲ್ಪ ಕಷ್ಟ ಅಂತ ಹೇಳ್ದೇನೆ, ಬಟ್ ತುಂಬ ಪ್ರಯತ್ನ ಮಾಡಬೇಕಾದೀತು ಮದುವೆಗೆ ಸಂಬಂಧ. ಯಾಕಂದರೆ ನಿಮ್ಮ ಸಪ್ತಮದ ಭಾವ ಅಫ್ಲಿಕ್ಷನ್ಗೊಳಗಾಗಿದೆ, ಯಾಕಂದರೆ ಸಪ್ತಮಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ಅದಕ್ಕೋಸ್ಕರ ಮದುವೆ ವಿಚಾರದಲ್ಲಿ ಮಾತಾಡಿದಾಗ ಏನಾಗುತ್ತೆ, ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಗ್ಬೋದು, ಅಥವಾ ಯಾರೋ ಬಂದಿದ್ದ ಅವ್ರ ಜೊತೆಯಿಂದ ಜಗಳ ಆಗ್ಬೋದು, ನಿಮ್ಮ ಪಾರ್ಟ್ನರ್ ಜೊತೆಗಿನ ಜಗಳ ಆಗ್ಬೋದು ಅಂತ ಒಂದು ಪರಿಸ್ಥಿತಿ ಜಾತಕದಲ್ಲಿ ಇರುವುದರಿಂದ ಮದುವೆ ವಿಚಾರದಲ್ಲಿ ಸ್ವಲ್ಪ ಜಾತಕವನ್ನು ತೋರಿಸಿ ಪರಿಶೀಲನೆ ಒಳಪಡಿಸಿ ಮತ್ತೆ ಮುಂದುವರಿಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದೆ. ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತೀರಿ, ರೈಟ್ ತಾನೆ? ಓಕೆ, ಗೊತ್ತಾಯ್ತು. ಇನ್ನು ಲಾಭಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಸ್ಯಾಲ್ರಿಗೆ ಸಂಬಂಧ, ಓಕೆ, ನೋ ಪ್ರಾಬ್ಲಮ್, ಸ್ಯಾಲ್ರಿ ತುಂಬ ಚೆನ್ನಾಗಿರ್ತದೆ, ಲಾಭ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ, ಅದರಲ್ಲೆಲ್ಲ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡುವಂಥದ್ದು ಜಾತಕದಲ್ಲಂತೂ ಖಂಡಿತ ಇಲ್ಲ ಅಂತ ಹೇಳ್ತೇನೆ, ಓಕೆನಾ? ಆನಂತರ ಏನಾಗುತ್ತೆ ನಿಮಗೆ, ಲಗ್ನದಲ್ಲಿ ರಾಹು ಇದ್ದನಿಗೆ, ಓಕೆ, ರಾಹು ಲಗ್ನದಲ್ಲಿ ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ನಿಮ್ಮ ಸ್ವಂತ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ಟ್ರಗಲ್ ಆಗಿದ್ರೆ ಅದನ್ನು ನೋಡ್ಕೊಳ್ಬೇಕು. ಹಣಕಾಸು ಪೇಪರ್ ವರ್ಕ್ ಇಲ್ಲದೆ ಯಾರಿಗೂ ಕೊಡ್ಲಿಕ್ಕೆ ಹೋಗಬಾರ್ದು, ಇಷ್ಟಂತೂ ಜಾಗೃತರಾಗಿರ್ಬೇಕು. ಹಣಕಾಸು ಪೇಪರ್ ವರ್ಕನ್ನು ಮಾಡದೆ ಯಾರಿಗೂ ಕೊಡ್ಲಿಕ್ಕೆ ಹೋಗಬಾರ್ದು, ಪೇಪರ್ ವರ್ಕ್ ಇಲ್ಲದೆ ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ ಅನ್ನೋಂಥ ಸಮಸ್ಯೆಯನ್ನು ನಾವು ಮೈ ಮೇಲೆ ಹೇಳ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿತ್ತು, ಓಕೆನಾ? ರೈಟ್, ಹಾಗಾದರೆ ಹಲವಾರು ಮಜಲುಗಳಲ್ಲಿ ಗೊತ್ತಾಯಿತು ನಿಮಗೆ ನಮ್ಮ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಸಂಬಂಧ ಏನು ರಿಸಲ್ಟ್ ಬರುತ್ತೆ ಅಂತ ನೋಡಿ. ಇಲ್ಲಿ ಗುರು ಮಹಾರಾಜ ಏನು ಮಾಡ್ತಾನೆ, ತನ್ನ 5ನೇ ದೃಷ್ಟಿಯಿಂದ 2ನೇ ಮನೆ ನೋಡ್ತಾನೆ, ಅಂದರೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಣಿ ಸ್ಥಾನ ನೋಡಿ. ಹಾಗಾದರೆ ಹಣಕಾಸಿನ ವಿಚಾರ, ಕುಟುಂಬದ ವಿಚಾರದಲ್ಲಿ ಏನೆಲ್ಲ ಸಮಸ್ಯೆ ಉಂಟು ಡೆಫಿನೆಟ್ ಆಗಿ ಅದನ್ನು ನಿವಾರಣೆ ಮಾಡ್ತಾನೆ. ಯಾರ ಮುಖಾಂತರ? ನಿಮ್ಮ ಒಡ ಹುಟ್ಟಿದವರ ಮುಖಾಂತರ. ನಿಮ್ಮ ಒಡ ಹುಟ್ಟಿದವ್ರನ್ನ ಎದುರು ಹಾಕ್ಕೊಂಡು ಹಣಕಾಸಿನ ವಿಚಾರ, ನಿಮ್ಮ ಕುಟುಂಬದ ವಿಚಾರದಲ್ಲಿ ಏನಾದರೂ ಅಬ್ಸ್ಟ್ರಕಲ್ಸ್ ಬಂದಿದೆ, ತೊಂದರೆಗಳು ಬಂದಿದೆ, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾತೋ ಅಕ್ಕಪಕ್ಕದ ಮನೆಯವರು ಸೇರಿಕೊಂಡು ಅಥವಾ ನಿಮ್ಮ ಒಡ ಹುಟ್ಟಿದವರು ಸೇರಿಕೊಂಡು ಅದನ್ನು ನಿವಾರಣೆ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಓಕೆ, ಆನಂತರ ಗುರು ಮಹಾರಾಜ ಏನು ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ, ತನ್ನ ಸೆವೆಂತ್ ದೃಷ್ಟಿ ಅಂದರೆ 7ನೇ ದೃಷ್ಟಿಯಿಂದ, ಪಾರ್ಟ್ನರ್ಶಿಪ್ ದೃಷ್ಟಿಯಿಂದ 4ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಓಕೆ, ಅಲ್ಲಿ ಏನಾಗುತ್ತೆ ನಿಮಗೆ ಮನೆ ಮಾಡೋದಕ್ಕೆ ಸಂಬಂಧಪಟ್ಟಿದೆ, ಯಾತೋ ಸ್ನೇಹಿತರು ಸಹಾಯ ಮಾಡ್ತಾರೆ ಅಥವಾ ನಿಮ್ಮ ಗುರು ಹಿರಿಯಿಂದ ಆಸ್ತಿಯಾಗೂ ಬಂದಿರ್ತದೆ. ಬಟ್ ನಿಮ್ಮ ಒಂದು ವೇಳೆ ಗುರುವಿನ ಆಸ್ತಿ ಬಂದಿಲ್ಲ ಅವ್ರಿಗೆ ಇಲ್ಲೂ ಇಲ್ಲ, ಆಗೇನು ಮಾಡ್ತೀರಾ, ಯಾರ್ದಾದ್ರೂ ಓಲ್ಡ್ ಪ್ರಾಪರ್ಟಿಯನ್ನು ಖರೀದಿ ಮಾಡ್ತೀರಾ ನೀವು, ಯಾರೋ ಮಾಡಿಟ್ಟೋಗಿದ್ದಾರೆ ಓಲ್ಡ್ ಪ್ರಾಪರ್ಟಿ, ಮಾರ್ತಾ ಇದ್ದಾರೆ, ಅದನ್ನು ಖರೀದಿ ಮಾಡಿ ಅದರ ಮುಖಾಂತರ ನೀವು ಏನು ಮಾಡ್ಬೋದು, ಒಂದು ಫ್ಲ್ಯಾಟನ್ನು ಖರೀದಿ ಮಾಡ್ಬೋದು, ಒಂದು ಮನೆಯನ್ನು ಮಾಡ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಆನಂತರ ಇದರಲ್ಲಿ ಏನಾಗುತ್ತೆ, ನೀವು ಮನೆ ಯಾರ ಮುಖಾಂತರ ಮಾಡ್ತೀರಾ, ಅಥವಾ ನಿಮ್ಮ ಮಕ್ಕಳ ಜಾತಕದ ಮುಖಾಂತರ, ಮಕ್ಕಳ ಅದೃಷ್ಟದ ಮುಖಾಂತರ, ಅಥವಾ ಸ್ನೇಹಿತರು ಸಹಾಯ ಮಾಡಿ ನೀವು ಮದುವೆ ಮನೆ ಕಟ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ. ಆನಂತರ ಗುರುವಿನ 9ನೇ ದೃಷ್ಟಿ, ಗುರುವಿನ 9ನೇ 6ನೇ ಮನೆಗೆ ಇರುವುದರಿಂದ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಏನು ಅಬ್ಸ್ಟಕಲ್ಸ್ ಉಂಟು, ಅದು ನಿಮ್ಮ ಪಾರ್ಟ್ನರ್ನ ಜೊತೆಗೂಡಿ ಆರೋಗ್ಯದ ವಿಚಾರದಲ್ಲಿ ಇದು ಅಬ್ಸ್ಟಕಲ್ಸನ್ನು ದೂರ ಮಾಡ್ಕೊಳ್ತೀರಾ, ಅಥವಾ ಹಣಕಾಸಿನ ವಿಚಾರ ಅಂದರೆ ಸಾಲ ಸೋಲದ ವಿಚಾರ ಉಂಟು, ಅದನ್ನು ದೂರ ಮಾಡ್ಕೊಳ್ಳಿ. ಯಾರು ಸಹಾಯ ಮಾಡ್ತಾರೆ? ನಿಮ್ಮ ಪಾರ್ಟ್ನರ್. ನೀವು ಯಾರನ್ನ ಮದುವೆ ಆಗಿದ್ದೀರಾ ಅವರು, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ಅಥವಾ ಸಮಾಜದಿಂದ ಬಂದಂಥ ಗಣ್ಯ ವ್ಯಕ್ತಿಗಳು ಯಾರು ಇರ್ತಾರೆ ಅವರ ಸಹಾಯವನ್ನು ಪಡ್ಕೊಂಡು ನೀವು ನಿಮ್ಮ ಅಬ್ಸ್ಟಕಲ್ಸನ್ನು ದೂರ ಮಾಡ್ಕೊಳ್ತೀರಾ. ಸಾಲ ಸೋಲ, ಆರೋಗ್ಯದ ವಿಚಾರ, ಶತ್ರುಕಾಟದ ವಿಚಾರ, ಏನೇನಾದರೂ ದೂರ ಮಾಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದಪ್ಪ. ಇನ್ನಷ್ಟು ಬಹಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಗೆ, ಖಂಡಿತ ಹಂಚಿಕೊಳ್ತೀನಪ್ಪ. ಬಟ್ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಈ ಬರುವ ಆದಿತ್ಯವರು ನನ್ನ ಮನೆಯಲ್ಲಿ ಇರುವುದಿಲ್ಲ, ಅದರಿಂದ ಯಾರು ಕೂಡ ಜಾತಕವನ್ನು ತಂದು ತೋರಿಸಲಿಕ್ಕೆ ಪ್ರಯತ್ನಿಸಬೇಡಿ. ದಯವಿಟ್ಟು ಕರೆ ಮಾಡಿದೆ ಯಾರು ಕೂಡ ನನ್ನ ಬಳಿಗೆ ಬರಬೇಡಿ ಅಂತ ಹೇಳ್ತೇನೆ, ರೈಟ್ ತಾನೆ? ಓಕೆ, ಗೊತ್ತಾಯ್ತು. ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ.